ಜಗದ್ಗುರು ಮಾತೆ ಗಂಗಾದೇವಿಯವರೇ, ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಪೂಜ್ಯರುಗಳೇ, ಇಂದಿನ ನಮ್ಮ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕಾಗಿ ಆಗಮಿಸಿರುವಂತಹ ಮಾಜಿ ಕರ್ನಾಟಕದ ಮುಖ್ಯಮಂತ್ರಿಗಳು, ಹಾಲಿ ಸಂಸತ್ ಸದಸ್ಯರು ಆದಂಥ ಶರಣ ಧರ್ಮಸಿಂಗ್ರವರೇ, ಈಗಿನ ಬೀದರ್ ಜಿಲ್ಲೆಯ ಶಾಸಕರಾಗಿರುವಂಥ ಶರಣ ರಹೀಂ ಖಾನ್ರವರೇ, ಮಾಜಿ ಸಂಸತ್ ಸದಸ್ಯರಾದ ನರಸಿಂಗ್ರಾವ್ರವರೇ, ವೇದಿಕೆ ಮೇಲೆ ಆಸೀನರಾಗಿರುವ ಇನ್ನಿತರ ಗಣ್ಯರೇ, ಸಭೆಯಲ್ಲಿ ಸಮಾವೇಶವಾಗಿರುವ ಎಲ್ಲ ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಈಗಾಗಲೇ ಷಟ್ಕಾಲ ಅವರು ಹೇಳಿದಾಗೆ ಇದು 10ನೇ ಕಲ್ಯಾಣ ಪರ್ವ. 10 ಅಂದರೆ ಏರುವ ಸಂಕೇತ. ಮೊದಲನೇ ಕಲ್ಯಾಣ ಪರ್ವದಿಂದಲೂ ಕೂಡ ತಾವು ಅನೇಕರು ಭಾಗಿಗಳಾಗಿದ್ದೀರಾ. ವರ್ಷದಿಂದ ವರ್ಷಕ್ಕೆ ನಿಮ್ಮ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಬಹಳ ಸಂತೋಷ. ಅಂದು 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಗಣಪರ್ವಗಳನ್ನು ಮಾಡ್ತಾ ಇದ್ರು. ಈ ಗಣಪರ್ವಗಳಿಗೆ ಅಲ್ಲಿ ಕಾವ್ಯದಲ್ಲಿ ಹರಿಯನ್ನ ಕಾವ್ಯ, ಸಿಂಗಿರಾಜನ ಬಸವ ಪುರಾಣ ಎಲ್ಲದರಲ್ಲಿ ಕೂಡ ಉಲ್ಲೇಖವಾಗ್ತಾ ಇದೆ. ಗುರು ಬಸವಣ್ಣನವರು ನಡೆಸ್ತಾ ಇದ್ದಂಥ ಗಣಪರ್ವಗಳಿಗೆ ಅಂಗ, ವಂಗ, ಕಳಿಂಗ ಈ ಎಲ್ಲ ದೇಶಗಳಿಂದಲೂ ಕೂಡ ಬರ್ತಾ ಇದ್ರು ಅಂತ. ಇಲ್ಲಿ ಕಳಿಂಗ ಅಂದರೆ ಇವತ್ತಿನ ಒರಿಸ್ಸಾ, ಆ ನಂತರ ವಂಗ ಅಂದರೆ ಬಂಗಾಳ, ಬಂಗಾಳ ದೇಶದಿಂದ ಬರ್ತಾ ಇದ್ರು. ಹೀಗೆ ಬೇರೆ ಬೇರೆ ಸಿಂಹಳ ಅಂದರೆ ಸಿಲೋನ್, ಹೀಗೆ ಬಹಳ ದೂರ ದೂರದಿಂದೆಲ್ಲ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗಿನ ಮತ್ತು ಆಚೆಯ ಸಿಂಹಳದಿಂದಲೂ ಕೂಡ ಸತ್ಯದ ಸಾಧಕರು ಶೋಧಕರು ಇಲ್ಲಿಗೆ ಆಗಮಿಸ್ತಾ ಇದ್ರು. ಗಣಪರ್ವಗಳು ಬೃಹತ್ ಪ್ರಮಾಣದಲ್ಲಿ ನಡೀತಾ ಇದ್ವು ಕಲ್ಯಾಣ ಪಟ್ಟಣದಲ್ಲಿ ಅನ್ನೋದನ್ನ ನಾವು ಕಾವ್ಯಗಳಲ್ಲಿ ಕೇಳಿ ತಿಳ್ಕೊಂಡು ಓದಿ ಕೇಳಿ ತಿಳ್ಕೊಳ್ತಾ ಇದ್ದೇವೆ. ಹೀಗಿದ್ದಾಗ ಬಹಳ ವರ್ಷಗಳ ಒಂದು ಕನಸು ಇತ್ತು, ಕಲ್ಯಾಣ ಒಂದು ಕ್ರಾಂತಿಯಾಯಿತು. ಮೊಟ್ಟ ಭಾರತ ದೇಶದಲ್ಲಿಯೇ ಮೊಟ್ಟ ಮೊದಲನೆಯದಾದಂಥ ವರ್ಣಾಂತರ ವಿವಾಹಕ್ಕೆ ಅದು ಸಾಕ್ಷಿಯಾಯಿತು ಅಂದಿನ ಬಸವ ಕಲ್ಯಾಣ. ಹುಟ್ಟಿನಿಂದ ಬ್ರಾಹ್ಮಣರಾದಂಥ ಮಧುವರಸರ ಮಗಳನ್ನ, ಹುಟ್ಟಿನಿಂದ ಸಮಗಾರರಾಗಿ ಆದರೆ ಶರಣರಾಗಿದ್ದಂಥ ಹರಳಯ್ಯನವರಿಗೆ ಮದುವೆಯನ್ನು, ಹರಳಯ್ಯನವರ ಮಗ ಶೀಲವಂತನಿಗೆ ಮದುವೆಯನ್ನು ಮಾಡಿಕೊಟ್ಟಾಗ, ಇದರ ನೇತೃತ್ವವನ್ನು ಬಸವಣ್ಣನವರು ವಹಿಸಿದಾಗ ಕಲ್ಯಾಣದಲ್ಲಿ ವಿಪ್ಲವ ಆಯಿತು. ಏಕೆಂದರೆ ಇಲ್ಲಿ ಅಂದು ಬಸವಣ್ಣನವರ ವಿರೋಧಿಗಳು, ಬಸವಣ್ಣನವರ ವಿರೋಧಿಗಳು ಯಾರು ಅಂದರೆ ಸಂಪ್ರದಾಯವಾದಿಗಳು, ಯಾರು ಜಾತಿ ವ್ಯವಸ್ಥೆ ಹಾಗೆ ಉಳಿಬೇಕು ಅಂತಾರೆ, ಪಟ್ಟಭದ್ರ ಹಿತಾಸಕ್ತರು, ವೆಸ್ಟೆಡ್ ಇಂಟ್ರೆಸ್ಟ್ ಇಟ್ಕೊಂಡು ಆ ಒಂದು ಕೆಟ್ಟ ವ್ಯವಸ್ಥೆ ಏನಿತ್ತು ಸಮಾಜದಲ್ಲಿ, ಹುಟ್ಟಿನಿಂದಲೇ ವ್ಯಕ್ತಿಯನ್ನ ಮೇಲು ಕೀಳು ಅಂತ ಅಳೆಯುವಂತ ವ್ಯವಸ್ಥೆ, ಅದು ಉಳಿಬೇಕು, ಪುರೋಹಿತಶಾಹಿ ಉಳಿಬೇಕು ಅನ್ನುವಂಥವರೆಲ್ಲ ಬಸವಣ್ಣನವರಿಗೆ ಅಂದು ವಿರೋಧಿಗಳಾಗಿದ್ರು. ಅದಕ್ಕೊಂದು ಅರ್ಥ ಇದೆ. ಆದರೆ ಇವತ್ತು ಬಸವಣ್ಣವರ ಹೆಸರು ಹೇಳ್ಕೊಂಡೇನೆ ಬಸವಣ್ಣವ್ರು ವಿರೋಧ ಮಾಡ್ತಾರಲ್ಲ, ಇವ್ರನ್ನ ಯಾವ ಗುಂಪಿಗೆ ಸೇರಿಸ್ಬೇಕು ಅಂತ, ಕೊಂಡಿ ಮಂಜಣ್ಣನ ಗುಂಪಿಗೆ ಸಹಿತ ಸೇರ್ಸಕ್ ಬರೋದೇ ಇಲ್ಲ, ಅದಕ್ಕಿಂತ ಹೊರಗಾಕ್ಬೇಕಾಗತ್ತೆ. ಯಾಕೆ ಅಂದರೆ ಇವತ್ತು ಕೂಡಲ ಸಂಗಮದಲ್ಲಿ 87ನೇ ಇಸವಿ ಕೂಡಲ ಸಂಗಮಕ್ಕೆ ನಾವು ಒಂದು ಆಕಸ್ಮಿಕವಾದ ಘಟನೆಗಾಗಿ ಅಲ್ಲಿಗೆ ಹೋಗಬೇಕಾಯಿತು. ಸಂಗಮೇಶ್ವರ ದೇವಾಲಯವನ್ನು ಅಪ್ಪರ ಕೃಷ್ಣ ಪ್ರಾಜೆಕ್ಟ್ನಲ್ಲಿ ಕಿತ್ತು ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅಂತಂತೇಳಿ ಎಂಜಿನಿಯರ್ಗಳು ಪ್ರಯತ್ನ ಮಾಡುವಾಗ ಗ್ರಾಮಸ್ಥರೆಲ್ಲರೂ ಕೂಡ ಅದನ್ನು ತಡೆಗಟ್ಟಿದ್ರು. ಅಲ್ಲಿ ಆ ದೇವಸ್ಥಾನ ಉರುಳಿಸೋದಕ್ಕೆ ಬಿಡದೇನೆ ಅಡ್ಡ ಮಲಗಿದ್ರು. ಈ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬಂತು, ಏನಿದೆ ನೋಡೋಣ ಅಂತ ಅಲ್ಲಿ ಹೋದಾಗ ಬಹಳ ದೊಡ್ಡ ತಪ್ಪು ನಡೀತಾ ಇದೆ ಇಲ್ಲಿ. ಒಂದು ಎಂಥದ್ದು ಕೃತಕವಾದ ಒಂದು ಗೋರಿಯನ್ನು ಕೂಡ ತೆಗೆದೇ ಇರುವಂಥ ಸರ್ಕಾರಗಳು ಐತಿಹಾಸಿಕವಾದ ಒಂದು ದೇವಸ್ಥಾನವನ್ನೇ ಕೆಡವ ಕೊರಟಿದಾರಲ್ಲ, ಇದು ಬಹಳ ಅನ್ಯಾಯ ಅಂತೇಳಿ ನಾವು ಆವಾಗ ಒಂದು ದೊಡ್ಡ ಚಳವಳಿಯನ್ನು ಮಾಡಬೇಕಾಯಿತು. ಚಳವಳಿಯನ್ನು ಮಾಡಿದಾಗ ಆಗ ತಂತ್ರಜ್ಞರ ಸಮಿತಿಯನ್ನು ಮಾಡಿ ದೇವಸ್ಥಾನವನ್ನು ಮೂಲ ಜಾಗದಲ್ಲಿಯೇ ಉಳಿಸಿಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟರು. ನಂತರ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರ ಆಯಿತು, ತಮಗೆಲ್ಲ ಗೊತ್ತಿದೆ. ಅದರ ಮೂಲಕವಾಗಿ ಕೂಡಲ ಸಂಗಮ ಬಹಳ ಸುಂದರವಾಗಿ ಈಗ ರೂಪುಗೊಂಡಿದೆ ನಮ್ಮ ಸಂಸ್ಥೆಯಲ್ಲಿ. ಆಗ 87ನೇ ಇಸವಿಗೆ ಹೋಗಿ ಒಂದು ಟ್ರಸ್ಟ್ ಮಾಡಿ ಅಲ್ಲಿ ನಾವು ಕಾರ್ಯಕ್ರಮವನ್ನು ಹಾಕ್ಕೊಂಡ್ವಿ. ಶರಣ ಮೇಳ ಅನ್ನುವ ಕಾರ್ಯಕ್ರಮ ಬಸವ ಧರ್ಮ ಪೀಠದ ಮೂಲಕವಾಗಿ ಬಹಳಷ್ಟು ಕೆಲಸಗಳನ್ನು ಹಾಕ್ಕೊಂಡ್ವಿ. ಇಂಥ ಒಂದು ಸನ್ನಿವೇಶದಲ್ಲಿ ಕೂಡಲ ಸಂಗಮವಾಗಲಿ ಅಥವಾ ಕಲ್ಯಾಣವಾಗಲಿ ಎಷ್ಟು ಬೆಳಿಬೇಕಾಗಿತ್ತು, ಹೇಗೆ ಜನಗಳನ್ನು, ಯಾಕೆ ಇವು ಅತಿ ಮಹತ್ವದ ಕ್ಷೇತ್ರಗಳು, ಐತಿಹಾಸಿಕ ಮಹತ್ವವನ್ನು ಪಡೆದುಕೊಂಡುವ ಕ್ಷೇತ್ರಗಳು. ಯಾಕಂದರೆ ನಮ್ಮ ಧರ್ಮದ ಪ್ರಕಾರ ಜಂಗಮರು ಸಂಚಾರ ಮಾಡಿದಂಥವು ಅತ್ಯಂತ ಪವಿತ್ರವಾದ ಸ್ಥಳಗಳು. ತೀರ್ಥಕ್ಷೇತ್ರಗಳೆಲ್ಲ
ಜಂಗಮರೆ ಎಲ್ಲಿ ಇರ್ತಾರೋ ಅದು ಬಹಳ ಪವಿತ್ರವಾದ ಕ್ಷೇತ್ರ ಅನ್ನೋದು ನಮ್ಮ ಒಂದು ಧರ್ಮ ಹೇಳ್ತಾ ಇದೆ. ಹೀಗಿದ್ದಾಗ ಜಗತ್ತಿನಲ್ಲಿ ಬೇರೆಲ್ಲ ಕ್ಷೇತ್ರಗಳಲ್ಲಿ ಒಬ್ಬರೋ ಇಬ್ಬರೋ ಮೂವರೋ ಮಹಾತ್ಮರು ಇರ್ಬೋದು, ಆದ್ರೆ 770 ಜನ ಮಹಾಪುರುಷರು ಸಿದ್ಧಪುರುಷರು ಇದ್ದಂತ ಸ್ಥಳ ಜಗತ್ತಿನಲ್ಲಿ ಎಲ್ಲಾದ್ರೂ ಇದ್ರೆ ಅದು ಬಸವ ಕಲ್ಯಾಣ ಮಾತ್ರ. ಇಂಥ ಒಂದು ಐತಿಹಾಸಿಕ ಮತ್ತು ಧಾರ್ಮಿಕವಾದಂತ ಒಂದು ಸ್ಥಾನ ಇದು, ಪ್ರಗತಿಯನ್ನು ಸಾಧಿಸ್ತಾ ಇರೋದು, ಜನಗಳಿಗೆ ಇದ್ರ ಮಹತ್ವ ತಿಳಿದೇ ಇರೋದನ್ನ ಕಂಡು ಇಲ್ಲಿ ಏನಾದರೂ ಒಂದು ಕಾರ್ಯವನ್ನು ಮಾಡಬೇಕಪ್ಪ ಅನ್ನುವಂಥ ಉದ್ದೇಶಕ್ಕೋಸ್ಕರ ಇಲ್ಲಿ ನಮ್ಮ ಬಸವಧರ್ಮ ಪೀಠ ಟ್ರಸ್ಟ್ನಿಂದ ಈ ಒಂದು ಜಾಗವನ್ನು ತೆಗೆದುಕೊಂಡು ಕೆಲಸವನ್ನು ಶುರು ಮಾಡಿದ್ವಿ. ಅಂದಾಗ ಇವತ್ತು ನಿಜವಾಗಿಯೂ ಕಳಕಳಿ ಯಾರಿಗೆ ಇದ್ರೆ, ನಾನು ಕೂಡಲ ಸಂಗಮಕ್ಕೆ ಹೋದ ದಿವಸ ಒಂದು ಮೀಟಿಂಗ್ನಲ್ಲಿ ಹೇಳಿದೆ, ಪ್ರತಿಯೊಬ್ಬ ಮಠಾಧಿಪತಿಗಳು ಕೂಡ ಇಲ್ಲಿ ಒಂದು ಸೆಂಟರ್ ಮಾಡಬೇಕು. ಯಾಕಂದರೆ ಈಗ ಹರಿದ್ವಾರ ಋಷಿಕೇಶಗಳಲ್ಲಿ ಏನು ಮಾಡಿದ್ದಾರೆ ಅಂದರೆ, ಭಾರತದಲ್ಲಿ ಎಷ್ಟು ದೊಡ್ಡ ದೊಡ್ಡ ಸಂಪ್ರದಾಯ ಮಠಗಳಿವೆಯೋ ಅವರೆಲ್ಲರೂ ಅಲ್ಲೊಂದು ಸೆಂಟರ್ ಮಾಡಿದ್ದಾರೆ. ಅವ್ರ ಭಕ್ತರನ್ನು ಕರ್ಕೊಂಡು ಆ ಜಾಗಗಳಿಗೆ ಹೋಗ್ತಾರೆ, ಅಲ್ಲಿ ಹೋಗಿ ದಾಸೋಹ ಮಾಡ್ತಾರೆ. ಅದೇ ರೀತಿ ಕೂಡಲ ಸಂಗಮಕ್ಕೂ ಕೂಡ ನೀವು ಎಲ್ಲ ಮಠದವರು ಒಂದೊಂದು ಕೇಂದ್ರಗಳನ್ನು ಇಲ್ಲಿ ಸ್ಥಾಪನೆ ಮಾಡಿ ಈ ಕ್ಷೇತ್ರವನ್ನು ಬೆಳೆಸಬೇಕು ಅಂತೇಳಿ ಒಂದು ಕರೆಯನ್ನು ನಾನು ಕೊಟ್ಟಿದ್ದೆ. ಆಗ ಐ.ಎಂ. ಮಗ್ದಮ್ಮ ಅವರು ಎಂಜಿನಿಯರಿಂಗ್ ಚೀಫ್ ಇದ್ರು, ಬಹಳ ಸಂತೋಷ ಪಟ್ಟಿದ್ರು. ಈಗಿದ್ದಾಗ ಬಸವ ಕಲ್ಯಾಣ ಅಷ್ಟೇ, ಎಲ್ಲ ಮಠಾಧಿಪತಿಗಳಿಗೂ ಕೂಡ ಇದು ಧರ್ಮಭೂಮಿ ಬಸವ ಕಲ್ಯಾಣ. ಎಷ್ಟು ವಿರಕ್ತ ಮಠಗಳಿವೆಯೋ ಆ ಎಲ್ಲ ವಿರಕ್ತ ಮಠಗಳಿಗೂ ಕೂಡ ಇದು ಧರ್ಮಭೂಮಿ. ಅಂದಾಗ ಎಲ್ಲರೂ ಕೈ ಸೇರಿಸಿ ಬಸವ ಕಲ್ಯಾಣದ ಅಭಿವೃದ್ಧಿಗೆ, ಇದರ ಕೀರ್ತಿಗಾಗಿ ಪ್ರಯತ್ನ ಮಾಡಬೇಕೇ ಹೊರತು ಹೊಟ್ಟೆ ಕಿಚ್ಚಿನಿಂದ ಒಂದು ಅಭಿವೃದ್ಧಿಯನ್ನು ಕಂಡು ಸಂಕಟಪಟ್ಟರೆ ಏನು ಪ್ರಯೋಜನ ಆಗಲ್ಲ. ಅದರಿಂದ ನಿನ್ನೆ ಒಬ್ಬರು ಪತ್ರಿಕಾಕರ್ತರು ಕೇಳ್ತಾ ಇದ್ರು ಏನಂದ್ರೆ, ಮಾತಾಜಿ ಅವರು ಕ್ಷಮೆ ಕೇಳಿಬಿಟ್ರೆ ಅವರು ಕ್ಷಮಿಸೋಕ್ ರೆಡಿ ಇದಾರಂತೆ. ಅಂದಾಗ ಕ್ಷಮೆ ಕೇಳೋವಂಥ ತಪ್ಪು ನಾವೇನು ಮಾಡಿಲ್ಲ ಮತ್ತು ನಮಗೆ ಅದ್ರದ್ದು ಯಾವುದೇ ರೀತಿ ಅವಶ್ಯಕತೆ ಇಲ್ಲ. ಅವರು ಪುಣ್ಯ ಇದ್ರೆ ನಾವು ಮಾಡ್ತಿರೋ ಕೆಲಸದಲ್ಲಿ ಸಹಕಾರ ಮಾಡ್ರಿ, ಪುಣ್ಯ ಇಲ್ಲದೆ ಇದ್ರೆ ಬಿಡ್ರಿ ಅಷ್ಟೇ. ಇದು ಹೊರಟು ಬಿಟ್ಟಿದೆ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್, ಹೌದಲ್ಲ, ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇದು ಇವಾಗ ಹೊರಟು ಬಿಟ್ಟಿದೆ. ಹೋಗ್ತಿರೋದನ್ನ ಆ ಓಡ್ತಾ ಇರೋ ಟ್ರೈನನ್ನ ನಾನು ಹಿಡಿದು ನಿಲ್ಲಿಸ್ತೀನಿ ಅಂತಂದ್ರೆ ಅದು ಯಾರು ಅಂತಾರೆ, ಮೂರ್ಖ. ಇಸ್ಲಾಂ ಧರ್ಮೀಯರಿಗೆ ಮೆಕ್ಕಾ ಮತ್ತು ಮದೀನಾ ಹೇಗೆ ಎರಡು ಅತ್ಯಂತ ಪವಿತ್ರವಾದಂತಹ ಕ್ಷೇತ್ರಗಳು, ಎರಡನ್ನು ಹೇಗೆ ಅವರು ಸಂದರ್ಶಿಸಿ ಬರ್ತಾರೋ ಅಲ್ಲಿ ಹೋದಾಗ, ಅದೇ ರೀತಿ ಲಿಂಗಾಯತ ಸಮಾಜಕ್ಕೆ ಮಾತ್ರವಲ್ಲ ಇಡೀ ಕರ್ನಾಟಕಕ್ಕೆ ಎರಡು ಕಣ್ಣುಗಳಂತೆ ಇವೆ, ಕೂಡಲ ಸಂಗಮ ಮತ್ತು ಬಸವ ಕಲ್ಯಾಣ. ಇವೆರಡೂ ಕೂಡ ನಮ್ಮ ಧರ್ಮದ ಎರಡು ಕಣ್ಣುಗಳಂತೆ. ಆದ್ದರಿಂದ ಕೂಡಲ ಸಂಗಮ ಈಗ ನಮ್ಮ ಟ್ರಸ್ಟ್ ಮಾಡಿರುವ ಕೆಲಸಗಳು, ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ಮಾಡಿರುವ ಸರ್ಕಾರದ ಕೆಲಸಗಳಿಂದಾಗಿ ಒಂದು ಹಂತಕ್ಕೆ ಬಂದಿದೆ. ಬಹಳ ಸುಂದರವಾಗಿದೆ, ಇವಾಗಂತೂ ನೋಡಿದವರೆಲ್ಲ ಸಂತೋಷ ಪಡ್ತಾರೆ. ಇನ್ನೂ ನಮ್ಮದು ಯೋಜನೆಗಳು ಸಾಕಷ್ಟಿದೆ. ಇನ್ನು ಬಸವ ಕಲ್ಯಾಣವೂ ಕೂಡ ಅದೇ ರೀತಿಯಲ್ಲಿ ಈಗ ಅಭಿವೃದ್ಧಿ ಪ್ರಾಧಿಕಾರ ಆಗಿದೆ. ಶರಣರ ಪುರಾತನ ಕ್ಷೇತ್ರಗಳನ್ನೆಲ್ಲ ಪುನಃ ಎಲ್ಲ ಒಂದು ಉತ್ಥಾನ ಮಾಡ್ತಾ ಇದ್ದಾರೆ ಸರ್ಕಾರದವರು. ನಾವು ಈಗ 108 ಪುತ್ಥಳಿಯನ್ನು ಮಾಡಿದ್ದೇವೆ. ಇಲ್ಲಿ ನೀವು ಕೂತಿರುವ ಜಾಗದಲ್ಲಿ ಹೀಗೆ ಬಲಗಡೆಗೆ ತಿರುಗಿ ನೋಡಿದರೆ ಈಗ ಒಂದು ಆಕಾರ ನಿಮಗೆ ಕಾಣಿಸ್ತಾ ಇದೆ. ಕಳೆದ ಸಲ ಬಂದಾಗ ಇಷ್ಟು ಆಕಾರ ಇದ್ದಿರಲಿಲ್ಲ, ಇವಾಗ ಒಂದು ಆಕಾರ ಕಾಣಿಸ್ತಾ ಇದೆ. ಮುಂದಿನ ಕಲ್ಯಾಣ ಪರ್ವದೊಳಗಾಗಿ ಮೂರ್ತಿ ಸಂಪೂರ್ಣವಾಗಿ ಸಿದ್ಧವಾಗಿ ಅದಕ್ಕೆ ನಾವು ರಾಷ್ಟ್ರಪತಿಯವರನ್ನು ಕರೆಸಬೇಕು ಅಂತಿದೆ. ಅದರ ಜವಾಬ್ದಾರಿಯನ್ನು ಧರ್ಮಸಿಂಗ್ ಅವರೇ ತಗೊಳ್ಬೇಕು. ರಾಷ್ಟ್ರಪತಿಯವರನ್ನು ಕರೆಸಿ ಅವರ ಮೂಲಕ ಅದರ ಒಂದು ಅನಾವರಣ ಮಾಡಬೇಕು. ಆದ್ದರಿಂದ ಅದರ ಜವಾಬ್ದಾರಿಯನ್ನು ಸಂಸತ್ ಸದಸ್ಯರಾದಂಥ ಧರ್ಮಸಿಂಗ್ ಅವ್ರಿಗೇನೆ ಕೊಟ್ಬಿಡೋಣ, ನಾವು ಅವ್ರ ಜವಾಬ್ದಾರಿ ಮೇಲೆ ಕರೆಸಲಿ ಅಂತ ಹೇಳೋಣ. ಅದಕ್ಕಾಗಿ ಶರಣ ಬಂಧುಗಳೇ, ಬಸವ ಕಲ್ಯಾಣ ಅತ್ಯಂತ ಮಹತ್ವದ ಒಂದು ಸ್ಥಳ. ಇಲ್ಲಿ ಗುರು ಬಸವಣ್ಣನವರು 12 ಶತಮಾನದಲ್ಲಿ ಅನುಭವ ಮಂಟಪ ಅನ್ನುವಂತಹ, ಈಗಾಗಲೇ ಸ್ವಾಮೀಜಿ ಹೇಳಿದಾಗೆ, ಫಸ್ಟ್ ಪಾರ್ಲಿಮೆಂಟ್ ಆಫ್ ದ ವರ್ಲ್ಡ್. ಕೇವಲ ನಾವು ಇಲ್ಲಿ ಆ ಮಾತನ್ನು ಹೇಳೋದಲ್ಲ, ತಮಗೆಲ್ಲ ಇತ್ತೀಚೆಗೆ ಪತ್ರಿಕೆಗಳ ಮೂಲಕ ಗೊತ್ತಾಗಿರ್ಬೋದು, ಗುಲ್ಬರ್ಗಾ ಜಿಲ್ಲೆಯವರೇ ಆದಂಥ ನೀರಜ್ ಪಾಟೀಲ್ ಅವರು, ಗುಲ್ಬರ್ಗಾ ಜಿಲ್ಲೆಯವರೇ ಆದಂಥ ಡಾಕ್ಟರ್ ನೀರಜ್ ಪಾಟೀಲ್ ಅವರು ಇಂಗ್ಲೆಂಡಿನಲ್ಲಿ ಥೇಮ್ಸ್ ನದಿಯ ದಂಡೆಯ ಮೇಲೆ ಗುರು ಬಸವಣ್ಣನವರ 2.5 ಎತ್ತರದ ಪುತ್ಥಳಿಯನ್ನು ಈಗ ನಿಲ್ಲಿಸೋದಕ್ಕೆ ಪರ್ಮಿಷನ್ ಅನ್ನು ತೆಗೆದುಕೊಂಡಿದ್ದಾರೆ. ಇಲ್ಲಿ ಆ ದೇಶದಲ್ಲಿ
ಪುತ್ಥಳಿಯನ್ನ ನಿಲ್ಸೋದು ಏನಿದೆಯಲ್ಲ ಅಷ್ಟು ಹುಡುಗಾಟದ ಮಾತಿಲ್ಲ. ನಮ್ಮ ದೇಶದಷ್ಟು ಸುಲಭ ಇಲ್ಲ. ಯಾಕಂದ್ರೆ ಇಲ್ಲಿ ರಾತ್ರಿ ಈಗ ನಮ್ಮ ದೇವರುಗಳು ಎದ್ದು ಬಿಡ್ತಾವೆ ರಸ್ತೆಗಳಲ್ಲಿ, ರಸ್ತೆ ಅಕ್ವೈರ್ ಮಾಡ್ಕೊಳ್ಳೋಕ್ಕೋಸ್ಕರ. ನಮ್ಮ ದೇಶದಲ್ಲಿ ಕೆಲವು ದೇವರುಗಳಿದಾವ, ಅವ್ರ ರಸ್ತೆ ಅಕ್ವೈರ್ ಮಾಡ್ಕೊಳ್ಳೋದಕ್ಕೋಸ್ಕರ ರಾತ್ರಿ ಸೃಷ್ಟಿ ಆಗೋಗ್ಬಿಡ್ತವೆ. ಆ ರೀತಿ ಆ ದೇಶದಲ್ಲಿ ಇಲ್ಲ. ಅವರ ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಒಂದು ಮೂರ್ತಿ ಕೂಡಿಸ್ಬೇಕಾದ್ರೂ ಕೂಡ ಸರ್ಕಾರದ ಪರ್ಮಿಷನ್ ತಗೊಳ್ಬೇಕಂತೆ. ಎಂದ್ರೆ ಇಂಗ್ಲೆಂಡ್ನಲ್ಲಿ ಅಷ್ಟೊಂದು ಕಠೋರವಾದ ನಿಯಮ ಇದೆ. ಈ ರೀತಿ ಇದ್ದಾಗ ನೀರಜ್ ಪಾಟೀಲ್ ಅವರು ಹೇಗೆ ಪರಿಚಯ ಮಾಡಿಕೊಟ್ರಂತೆ ಅದಕ್ಕೆ ಅಪ್ರೂವಲ್ ಪಡ್ಕೊಳ್ಳಿಕ್ಕೆ ಅಂತಂದ್ರೆ, ಒಂದನೇದು ವರ್ಕ್ ಈಸ್ ವರ್ಷಿಪ್, ಕಾಯಕವೇ ಕೈಲಾಸ ಅಂತ ಹೇಳಿ ದುಡಿಮೆಗೆ ದೈವತ್ವವನ್ನು ಕೊಟ್ಟಂತ ಜಗತ್ತಿನ ಮೊಟ್ಟ ಮೊದಲನೆಯ ಸಾಮ್ಯವಾದಿ ಬಸವಣ್ಣನವರು. ಯಾಕೆಂದ್ರೆ ಬಸವಣ್ಣನವರು ಬರುವ ತನಕ ದುಡಿಮೆಗೆ ಅಂತ ಗೌರವ ಸ್ಥಾನ ಇದ್ದಿರಲಿಲ್ಲ. ಕೇವಲ ವಿದ್ಯೆಯೊಂದೇ ದೇವರನ್ನು ಒಲಿಸುವ ಸಾಧನ, ಕೇವಲ ತಪಸ್ಸೊಂದೇ ದೇವರನ್ನು ಒಲಿಸುವ ಸಾಧನ ಅನ್ನುವಂತಹ ಭಾವನೆ ಇದ್ದಾಗ, ಕೇವಲ ವಿದ್ಯೆಯೊಂದೇ ಅಲ್ಲ, ತಪಸ್ಸೊಂದೇ ಅಲ್ಲ, ಉದ್ಯೋಗವೂ ಕೂಡ. ಒಬ್ಬ ವ್ಯಕ್ತಿ ಮಾಡುವಂತಹ ಕಾಯಕ ಉದ್ಯೋಗ, ಅದೆಷ್ಟೇ ಸಣ್ಣ ಕಾಯಕವೇ ಇರಲಿ, ಉದ್ಯೋಗವೂ ಕೂಡ ಪರಮಾತ್ಮನ ಒಲಿಸುವ ಸಾಧನ ಅಂತ ಹೇಳಿ ದುಡಿಮೆಗೆ ದೈವತ್ವವನ್ನ ಕೊಟ್ಟು ಕಾಯಕಕ್ಕೆ ಧರ್ಮಪೀಠವನ್ನ ಕೊಟ್ಟಂತಹ, ಸೃಷ್ಟಿ ಮಾಡಿಕೊಟ್ಟಂತ ಮಹಾಗುರು ಬಸವಣ್ಣನವರು. ಅದಕ್ಕಾಗಿ ನೀರಜ್ ಪಾಟೀಲ್ ಅವರು ಕಾಯಕವೇ ಕೈಲಾಸ ಅನ್ನುವಂತಹ ತತ್ವವನ್ನು ಜಗತ್ತಿಗೆ ಬೋಧೆ ಮಾಡಿದಂತ ಸಮಾಜವಾದಿ ಬಸವಣ್ಣನವರು ಅನ್ನೋದನ್ನ ಅಲ್ಲಿ ಬಿಂಬಿಸಿದ್ದಾರೆ. ಇನ್ನು ಎರಡನೇ ಪಾಯಿಂಟ್ ಅವ್ರು ಏನ್ ಹೇಳಿದಾರಂತೆ ಅಂದ್ರೆ, ಯಾಕಂದ್ರೆ ಇದು ಟಿವಿ ಸಂದರ್ಶನ ಬಂದಿತ್ತು, ಈ ಟಿವಿ ಸಂದರ್ಶನದಲ್ಲಿ ಅವ್ರು ಹೇಳಿದ್ರು ಏನೇನ್ ಪಾಯಿಂಟ್ಸ್ ಹೇಳಿದೀನಿ ಅಲ್ಲಿ ಅನ್ನೋದು. ಎರಡನೇದೇನ್ ಹೇಳಿದ್ರು ಅಂದ್ರೆ, ಪಾರ್ಲಿಮೆಂಟ್ ಹುಟ್ಟಿದ್ದು ಬ್ರಿಟನ್ನಲ್ಲಿ, ಇಂಗ್ಲೆಂಡೇ ಪಾರ್ಲಿಮೆಂಟಿನ ಈ ಒಂದು ಕಲ್ಪನೆ ಏನಿದೆಯೋ ಪರಿಕಲ್ಪನೆ, ಪಾರ್ಲಿಮೆಂಟ್ ಪ್ರಜಾಪ್ರಭುತ್ವದ ಜೀವಾಳ, ಇದರ ಪರಿಕಲ್ಪನೆಯನ್ನು ಕೊಟ್ಟದ್ದು ಇಂಗ್ಲೆಂಡ್ ಅನ್ನುವಂಥ ಭಾವನೆ ಎಲ್ಲರಿಗೂ ಇದೆ. ಆದರೆ ಮೊಟ್ಟ ಮೊದಲ ಪಾರ್ಲಿಮೆಂಟ್ ಆಗಿದ್ದು ಬಸವ ಕಲ್ಯಾಣದಲ್ಲಿ ಬಸವಣ್ಣನವರಿಂದ ಅಂತ ಹೇಳಿ ಅದನ್ನು ಅವರು ಆ ಸಮಿತಿ, ಅದೇನು ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡುವ ಸಮಿತಿ ಇದೆಯೋ ಅಲ್ಲಿಗೆ ಕೊಡುವಾಗ ವರದಿಯಲ್ಲಿ ಈ ರೀತಿ ಕೊಟ್ಟಿದ್ದಾರಂತೆ. ಅಂದರೆ ನಾವು ನಿಮ್ಮ ಮುಂದೆ ಹೇಳೋದು ಅಷ್ಟೇ ಅಲ್ಲ, ಅನುಭವ ಮಂಟಪ ಅನ್ನೋದು ಫಸ್ಟ್ ಪಾರ್ಲಿಮೆಂಟ್ ಆಫ್ ದ ವರ್ಲ್ಡ್ ಅಂತ ನಿಮ್ಮ ಮುಂದೆ ಹೇಳೋದು ಅಷ್ಟೇ ಅಲ್ಲ, ಈಗಾಗಲೇ ನೀರಜ್ ಪಾಟೀಲ್ ಅವರು ಇಂಗ್ಲೆಂಡಿನಲ್ಲೇ ಹೇಳಿಬಿಟ್ಟಿದ್ದಾರೆ ಅಂತಂದಾಗ ನಮಗೆ ಭಾಳ ಹಿಗ್ ಅಂತ ಅನ್ನಿಸ್ತಾ ಇದೆ. ಅಂದಾಗ ಇಂಥ ವಿಶ್ವಗುರು ಬಸವಣ್ಣನವರಿಗೆ ಲದ್ದೆಯ ಸೋಮಣ್ಣ ಶರಣರ ಜ್ಯೋತಿ ಬರ್ತಾ ಇದೆ. ಲಾದಾದಿಂದ ಲದ್ದೆಯ ಸೋಮಣ್ಣ ಶರಣರ ಜ್ಯೋತಿಯನ್ನು ಹೊತ್ತು ಅಲ್ಲಿನ ಶರಣರು ಆಗಮಿಸ್ತಾ ಇದ್ದಾರೆ. ವಿಶ್ವಗುರು ಬಸವಣ್ಣನವರಿಗೆ, ಮಂತ್ರಪುರುಷ ಬಸವಣ್ಣನವರಿಗೆ, ಸಮತಾವಾದಿ ಬಸವಣ್ಣನವರಿಗೆ, ಮನುಕುಲೋದ್ಧಾರಕ ಬಸವಣ್ಣನವರಿಗೆ, ಲದ್ದೆಯ ಸೋಮಣ್ಣ ಶರಣ ಜ್ಯೋತಿಗೆ, ಲದ್ದೆಯ ಸೋಮಣ್ಣ ಶರಣ ಜ್ಯೋತಿಗೆ, ಇದೀಗ ಜ್ಯೋತಿಯನ್ನು ತಂದಂತಹ ಶರಣರು ಪರಮ ಪೂಜ್ಯರಾದ ಜಗದ್ಗುರು ಗಂಗಾ ಮಾತಾಜಿಯವರಿಗೆ ಲದ್ದೆಯ ಸೋಮಣ್ಣ ಜ್ಯೋತಿಯನ್ನು ಅರ್ಪಿಸುವುದರ ಮೂಲಕ ಇದೀಗ ನಾವು ಕಲ್ಯಾಣ ಪರ್ವಕ್ಕೆ ಲದ್ದೆಯ ಸೋಮಣ್ಣ ಶರಣರನ್ನ ಬರಮಾಡಿಕೊಂಡಿದ್ದೇವೆ. ಅವರ ಅನುಗ್ರಹ ನಮ್ಮೆಲ್ಲರ ಮೇಲೆ ಆಗಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಪಾದಯಾತ್ರೆಯಲ್ಲಿ ಬಂದಿದ್ದಾರೆ ಲಾದಾದಿಂದ, ಬಹಳ ಸಂತೋಷ. ನಿಮ್ಮೆಲ್ಲರಿಗೂ ಶುಭಾಶೀರ್ವಾದಗಳು. ಕೂತ್ಕೊಳ್ರಿ ಎಲ್ಲ, ಆಮೇಲೆ ಮಾಡಿದಂತೆ. ಕಲ್ಯಾಣ ಪರ್ವ ಈಗಾಗಲೇ ನಿಮಗೆ ತಿಳಿಸಿದ ಹಾಗೆ ಗುರು ಬಸವಣ್ಣನವರ ಗಣಪರ್ವದ ಮಾದರಿಯಲ್ಲಿ ಇಲ್ಲಿ ನಡೀಬೇಕು. ವರ್ಷಕ್ಕೊಂದು ಸಲ ದಾಸೋಹ ನಡೀಬೇಕು ಅಂತ ಹೇಳಿ ಈ ಮೂರು ದಿವಸಗಳ ಕಾಲ ತಾವೆಲ್ಲರೂ ಇಲ್ಲಿ ಬಂದು ತನುಮನ ಧನಗಳಿಂದ ಸೇವೆಯನ್ನ ಮಾಡ್ತಾ ಇರೋದು ಮಾತ್ರವಲ್ಲದೆ ದಾಸೋಹದಲ್ಲಿ ಭಾಗಿಗಳಾಗ್ತಾ ಇದ್ದೀರಾ. ಈ ಒಂದು ದಾಸೋಹಕ್ಕೆ ಸಾಕಷ್ಟು ರೀತಿಯ ಉದಾರವಾದ ಕಾಣಿಕೆಗಳನ್ನು ಕೂಡ ಅನೇಕ ಜನ ಶರಣ ಬಂಧುಗಳು ಕೊಟ್ಟಿದ್ದಾರೆ. ಅದಕ್ಕಾಗಿ ಎಲ್ಲರಿಗೂ ಕೂಡ ನಾವು ಶುಭವನ್ನ ಈ ಸಂದರ್ಭದಲ್ಲಿ ಹಾರಿಸ್ತಾ ಇದ್ವಿ. ಬಂದವರು ಕೂತ್ಕೊಂಡು ಬಿಡ್ರಿ, ಬಂದವರು ಕೂತ್ಕೊಳ್ರಿ, ಆಮೇಲೆ ಕಾರ್ಯಕ್ರಮ ಮುಗಿದ ಮೇಲೆ ಹೋಗಿ ಪ್ರಸಾದವನ್ನ ಮಾಡ್ಕೊಳ್ರಂತೆ. ಈಗ ಎಲ್ಲರೂ ಕೂಡ ಬಂದಂಗೆ ಕೂತ್ಕೊಂಡು ಬಿಡ್ರಿ, ಈ ನಮಸ್ಕಾರ ಮಾಡ್ಲಿಕ್ಕೆ ಯಾರು ಬರಬೇಡ್ರಿ. ಶರಣ ಬಂಧುಗಳೇ,
ಕಲ್ಯಾಣ ಪರ್ವದ ಒಂದು ಉದ್ದೇಶ ಕೇವಲ ವರ್ಷಕ್ಕೊಂದು ಸಲ ಒಂದು ಸಭೆಯನ್ನ ಮಾಡಿ ಪ್ರಸಾದವನ್ನ ಮಾಡಿ ಊಟ ಮಾಡಿಕೊಂಡು ಹೋಗೋದಲ್ಲ. ಗುರು ಬಸವಣ್ಣವರ ತತ್ವಗಳನ್ನು ಅನುಷ್ಠಾನ ಮಾಡುವಂತಹದ್ದೇ ಈ ಒಂದು ಕಲ್ಯಾಣ ಪರ್ವದ ಒಂದು ಉದ್ದೇಶ. ಗುರು ಬಸವಣ್ಣನವರು ಕೊಟ್ಟಂತ ಸಂದೇಶ ಇವತ್ತು ಇಡೀ ಜಗತ್ತಿಗೆ ಬೇಕಾಗಿದೆ. ಬಹುಶಃ ನಿನ್ನೆ ನೀವು ಸುವರ್ಣ ಚಾನೆಲ್ ಅನ್ನ ವೀಕ್ಷಿಸಿರ್ಬೋದು, ಸುವರ್ಣ ಒಂದು ಟಿ ವಿ ಚಾನೆಲ್ನ ವೀಕ್ಷಿಸಿರ್ಬೋದು. ಇದರಲ್ಲಿ ಪ್ರತಿ ವಾರ ಒಂದು ಕಾರ್ಯಕ್ರಮ ಬರುತ್ತೆ, ನೀನೋ ನಾನೋ ಅನ್ನೋ ಅಂತ ಒಂದು ಕಾರ್ಯಕ್ರಮ ಬರ್ತದೆ. ಆ ಕಾರ್ಯಕ್ರಮದಲ್ಲಿ ನಿನ್ನೆ ಒಂದು ವಿಶೇಷವಾದಂತ ಚರ್ಚೆ ಇತ್ತು. ಹೋದ ವಾರ ಪ್ರಾರಂಭ ಆಯ್ತು. ಅದು ಏನಂದ್ರೆ ಜ್ಯೋತಿಷ್ಯ ಇರಬೇಕೋ, ಜ್ಯೋತಿಷ್ಯ ಸತ್ಯವೋ ವಿಜ್ಞಾನವೋ ಅಥವಾ ಮಿಥ್ಯವೋ ಅನ್ನೋದು ಆ ಸಬ್ಜೆಕ್ಟಿನ ಒಂದು ವಿಷಯ. ಇದ್ದಾಗ ಒಬ್ರು ಶಾಸ್ತ್ರಿಗಳು ಬಂದಿದ್ರು, ಶ್ರೀರಂಗಪಟ್ಟಣದವರು ಶಾಸ್ತ್ರಿಗಳು. ಅವರು ಮತ್ತು ಅವ್ರ ಜೊತೆಗೆ ಇನ್ನೂ ಒಂದು 20 ಜನ ಜ್ಯೋತಿಷ್ಯ ಇರಬೇಕು, ಅದು ಒಂದು ವಿಜ್ಞಾನ ಅಂತ ವಾದ ಮಾಡೋರು. ಇನ್ನೂ ಒಂದು 20 ಜನಗಳು ಮತ್ತು ನಾನು, ಜ್ಯೋತಿಷ್ಯ ಇದು ಕೇವಲ ಒಂದು ಕಲ್ಪನೆ ಮಾತ್ರ, ಇದು ಒಂದು ಮಿಥ್ಯ, ಇದು ಒಂದು ವಿಜ್ಞಾನ ಅಲ್ಲ, ಇದು ಸಮಾಜಕ್ಕೆ ಬೇಕಾಗಿಲ್ಲ ಅಂತ ಹೇಳಿ ವಾದ ಮಾಡೋದು. ಅದಕ್ಕೆ ಲೀಡರ್ಶಿಪ್ ನಮ್ದಿತ್ತು. ನಿನ್ನೆ ದಿನ ಇದ್ರ ಬಗ್ಗೆ ಚರ್ಚೆ ಆಯ್ತು. ಅವಾಗ ನಾನು ಒಂದೇ ಮಾತನ್ನ ಹೇಳಿದೆ, ಅಸ್ಟ್ರಾನಮಿ ಈಸ್ ಎ ಸೈನ್ಸ್ ಬಟ್ ಅಸ್ಟ್ರಾಲಜಿ ಈಸ್ ಎ ಮಿತ್. ಹೇಳ್ರಿ, ಅಸ್ಟ್ರಾನಮಿ ಈಸ್ ಎ ಸೈನ್ಸ್, ಜ್ಯೋತಿರ್ವಿಜ್ಞಾನ, ಜ್ಯೋತಿರ್ವಿಜ್ಞಾನ ಬೇರೆ, ಜ್ಯೋತಿಷ್ ಶಾಸ್ತ್ರ ಬೇರೆ. ಜ್ಯೋತಿರ್ವಿಜ್ಞಾನ ಅನ್ನೋದು ಒಂದು ವಿಜ್ಞಾನ. ಇವತ್ತು ಬ್ರಹ್ಮಾಂಡ, ತಾರಾಪಥ, ಅಲ್ಲಿರುವ ಉಲ್ಕೆಗಳು, ನಕ್ಷತ್ರಗಳು, ಗ್ರಹಗಳು ಇವೆಲ್ಲವೂ ಕೂಡ ಸಂಚಾರ ಮಾಡ್ತಾ ಇದ್ದಾವೆ. ಚಂದ್ರ ಅನ್ನೋದು ಒಂದು ಗ್ರಹ, ಸೂರ್ಯ ಅನ್ನೋದು ಒಂದು ಉರಿಯುವ ಗೋಲ, ಇದೆಲ್ಲವನ್ನ ಇವತ್ತು ವಿಜ್ಞಾನ ನಮಗೆ ಕರಗತ ಮಾಡಿಕೊಟ್ಟಿದೆ. ಏನು ವಿಜ್ಞಾನದ ಬಲದಿಂದ ಇವೆಲ್ಲವೂ ಕೂಡ ಜಗತ್ತಿನಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ಅನ್ನೋದನ್ನ ನಾವು ನೋಡಿದೀವಿ. ಈ ಪೃಥ್ವಿಯಲ್ಲಿ ಜೀವರಾಶಿ ಇದೆ, ಮಂಗಳದಲ್ಲಿ ಇನ್ನೂ ಜೀವರಾಶಿ ಉತ್ಪತ್ತಿಯಾಗಿಲ್ಲ. ಹೀಗೆಲ್ಲ ಸಾಕಷ್ಟು ವಿಜ್ಞಾನ ನಮಗೆ ಬೋಧೆ ಮಾಡಿದೆ. ಆದರೆ ಇಲ್ಲದ ಗ್ರಹಗಳನ್ನು ಕಲ್ಪನೆ ಮಾಡಿಕೊಂಡು, ಮಂಗಳ ಅನ್ನೋದೊಂದು ಗ್ರಹ, ಬುಧ ಅನ್ನೋದೊಂದು ಗ್ರಹ, ಚಂದ್ರ ಅನ್ನೋದೊಂದು ಗ್ರಹ ಅಂತೇಳಿ ಗ್ರಹಗಳನ್ನು ಕಲ್ಪನೆ ಮಾಡಿಕೊಂಡು ಇವುಗಳ ಆಧಾರದ ಮೇಲೆ ನಾವು ಜಾತಕ ಬರಿತೀವಿ ಅಂತ ಹೇಳೋದು. ಆಮೇಲೆ ಇಂಥಗಳಿಗೆ ಕೆಟ್ಟಗಳಿಗೆ, ಇಂಥಗಳಿಗೆ ಒಳ್ಳೆಗಳಿಗೆ ಎಂಥ ಹಾಸ್ಯಾಸ್ಪದವಾದದ್ದು. ನಾನು ಅದನ್ನು ನಿನ್ನೆ ಹೇಳಿದೆ ಅಲ್ಲಿ, ಎಷ್ಟೆಷ್ಟು ಕೊಟ್ಟರೋ ಗೊತ್ತಾಗಲಿಲ್ಲ, ಯಾಕಂದ್ರೆ ನಾವು ಇಲ್ಲಿ ಟಿ ವಿ ನೋಡಲಿಕ್ಕೆ ನಮ್ಮಲ್ಲಿ ಇದಿರಲಿಲ್ಲ, ಹೀಗಾಗಿ ನಾವು ನೋಡಲಿಲ್ಲ, ಊರಲ್ಲಿ ನೋಡ್ಕೊಂಡು ನೋಡಿದ್ವಿ ಕೆಲವರೆಲ್ಲ. ಏನಪ್ಪ, ಕಾಲ ಅನ್ನೋದೊಂದು ಪ್ರವಾಹ, ತನ್ಪಾಡಿಗೆ ತಾನು ಕಾಲ ಅದು ಒಂದು ಹೋಗ್ತಾ ಇದೆ. ಈ ಕಾಲದಲ್ಲಿ ಮನುಷ್ಯ ತನ್ನ ಅನುಕೂಲತೆಗೆ ಅನುಗುಣವಾಗಿ ಈಗ ಪೃಥ್ವಿಯ ಮೇಲೆ ಹುಣ್ಣಿಮೆ ಅಮಾವಾಸ್ಯೆ ಏನಿದೆಯಲ್ಲ, ಇವು 30 ದಿನಗಳಿಗೆ ಒಂದು ಸಲ ಬರ್ತವೆ. ಇವತ್ತು 28 ದಿನ ಆದಮೇಲೆ 15ನೇ ದಿನಕ್ಕೆ 30 ದಿನಗಳಿಗೊಮ್ಮೆ ಬರ್ತಾ ಇರೋದ್ರಿಂದ ಹುಣ್ಣಿಮೆ ಅಮಾವಾಸ್ಯೆಗಳನ್ನೇ ತನ್ನ ಗಡಿಯಾರಗಳನ್ನಾಗಿ ಇಟ್ಟುಕೊಂಡು ಹಿಂದಿನ ಕಾಲದ ಮನುಷ್ಯ ಕೆಲವೊಂದು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡ. ಅಂದಾಗ ಹುಣ್ಣಿಮೆ ಅಮಾವಾಸ್ಯೆ ಅಂದ್ರೆ ಭಯ ಪಡೋವಂಥದ್ದು. ಆಮೇಲೆ ಜೊತೆಗೆ ಇದು ರಾಹುಕಾಲ, ಇದು ಗುಳಿಕ ಕಾಲ, ಇದು ಯಮಗಂಡಕ ಕಾಲ, ಈ ಕಾಲದಲ್ಲಿ ಅದನ್ನು ಮಾಡಬಾರ್ದು, ಇದನ್ನು ಯಾರು ನೋಡಿದವರು ಅಂತ. ನೋಡಿದವರು ಯಾರು, ಇಲ್ಲಿ ಕೂತ್ಕೊಂಡು ಇವರು ಯಾರೋ ಕೂತ್ಕೊಂಡು ಬರೆದಂಥ ಪಂಚಾಂಗಗಳನ್ನು ಇಟ್ಕೊಂಡು ಇವತ್ತು ಎಷ್ಟು ಜನ ಅಜ್ಞಾನಿಗಳಾಗ್ತಾ ಇದ್ದಾರೆ. ಈ ವಾಸ್ತು ಅನ್ನೋವಂಥ ಒಂದು ಕೆಟ್ಟ ಪೀಡೆ ಇತ್ತೀಚೆಗೆ ಬಂತು. ಸುಮಾರು 30 ವರ್ಷಗಳ ಹಿಂದೆ ಇದ್ದಿರಲಿಲ್ಲ, ಏನ್ರಿ 30 ವರ್ಷಗಳ ಹಿಂದೆ ಇರಲಿಲ್ಲ, ಇತ್ತೀಚೆಗೆ ಈ ವಾಸ್ತು ಅನ್ನೋವಂಥದ್ದು ಬಂದು ಏನು ಅವಾಂತರ ಎಬ್ಬಿಸ್ತಾ ಇದ್ದಾರೆ ಅಂತಂದ್ರೆ, ಆ ಬಾಗಿಲು ಸರಿ ಇಲ್ಲ, ಇದನ್ನ ಕಿತ್ತ ಕಡೆ ಇಡ್ರಿ, ಈ ಕಡೆ ಕಿತ್ತೆ ಕಡೆ ಇಡ್ರಿ, ಆ ರೂಮ್ ಕೆಡವಿಸ್ರಿ, ಈ ಬಿಲ್ಡಿಂಗ್ ಕೆಡವಿಸ್ರಿ. ಕೆಲವರು ಮೂರ್ಖ ಶ್ರೀಮಂತರುಗಳು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನೇ ಕೆಡಿಸಿರುವಂಥದ್ದನ್ನು ಕೇಳ್ತಾ ಇದ್ದೀವಿ ನಾವು. ಏನ್ರಿ, ಬೆಂಗಳೂರಿನಲ್ಲಿ ಒಬ್ರು ಕೋಟ್ಯಾಧೀಶರು ಈ ವಾಸ್ತು ಜನಗಳ ಮಾತು ಕೇಳಿಕೊಂಡು ಒಂದು ದೊಡ್ಡ ಕೋಟಿಗಟ್ಟಲೆ ಬೆಲೆ ಬಾಳೋ ಬಿಲ್ಡಿಂಗ್ ಅನ್ನು ಕೆಡಿಸಿದ್ರಂತೆ. ಅದೇನೋ ಕೆಟ್ಟದ್ದಾಗಿದೆ, ಅದು ಕೆಡವಿಸಿ ಮತ್ತೆ ಒಂದೇ ತಿಂಗಳಲ್ಲೇ ಅವ್ರು ಸತ್ತೇ ಹೋದ್ರಂತೆ. ಏನೋ ಆಗಿ ಎಷ್ಟು ಮೂರ್ಖತನ ಇದು ನೋಡಿದ್ರಿ. ಈ ವಾಸ್ತು ಅದು ವಸ್ತು ಅನ್ನುವ ಪದದಿಂದ ವಾಸ್ತು ಅನ್ನುವ ಶಬ್ದ ಹುಟ್ಟಿದೆ. ವಸ್ತು ಅಂದ್ರೆ ದಟ್ ವಿಚ್ ಎಕ್ಸಿಸ್ಟ್, ಯಾವುದು ಇದೆಯೋ ಅದು. ಯಾವುದು ಇದೆ ಅಂದ್ರೆ ದೇಹದಲ್ಲಿ ಆತ್ಮರೂಪದಲ್ಲಿ ಇದೆ ವಸ್ತು, ಬ್ರಹ್ಮಾಂಡದಲ್ಲಿ ಪರಮಾತ್ಮ ರೂಪದಲ್ಲಿ ಇದೆ ವಸ್ತು. ಇವೆರಡೇ ಸತ್ಯ, ತಿಳ್ಕೊಳ್ತೀರಾ ಸ್ವಲ್ಪ? ಬ್ರಹ್ಮಾಂಡದಲ್ಲಿ ನಿತ್ಯ ಸತ್ಯವಾಗಿ ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾಗಿ ಒಬ್ಬನೇ ಪರಮಾತ್ಮನಿದ್ದಾನೆ. ಆ ಪರಮಾತ್ಮನೊಬ್ಬನೇ ನಿತ್ಯ ಸತ್ಯ, ಇಟರ್ನಲ್ ಟ್ರೂತ್, ಅದು ಬ್ರಹ್ಮಾಂಡದಲ್ಲಿರುವ ವಸ್ತು. ಇನ್ನು ಶರೀರದಲ್ಲಿ ಒಂದು ಚೈತನ್ಯ ಇದೆ, ಅದು ಪರಮಾತ್ಮನ ಒಂದು ಅಂಶವಾಗಿರುವ ಚೈತನ್ಯ. ಪರಮಾತ್ಮನ ಅಂಶವಾಗಿರುವ ಚೈತನ್ಯವೇ ಆತ್ಮ.
ಅದಕ್ಕಾಗಿ ಕೆಲವು ಸಲ ಕೆಲವು ಕಡೆ ಏನಿದೆ ಅಂದ್ರೆ ಯಾರಾದ್ರೂ ಸಾಯ್ತಾರಲ್ಲ, ಸತ್ತಾಗ ಏನ್ ಹೇಳ್ತಾರೆ ಅಂದ್ರೆ ವಸ್ತು ಹೋಯಿತು ಅಂತ ಹೇಳ್ತಾರೆ. ಕೇಳಿದ್ದೀರಾ ನಿಮ್ ಕಡೆ ಏನಾಯ್ತ ಗೊತ್ತಿಲ್ಲ. ಕೆಲವು ಕಡೆ ದೀಪ ಆರ್ತು ಅಂತಾರೆ, ಒಂದು ಸಾಂಕೇತಿಕ ಶಬ್ದ, ದೀಪ ಆರ್ತು ಅಂತಾರೆ. ಇನ್ನು ಕೆಲವು ಕಡೆಯಲ್ಲಿ ವಸ್ತು ಹೋಯಿತು ಅಂತಾರೆ. ಅಂದ್ರೆ ದೇಹದಲ್ಲಿ ಅತಿ ಮುಖ್ಯವಾಗಿರುವ ವಸ್ತು ಯಾವುದು? ಆತ್ಮ. ಆತ್ಮ ಅನ್ನುವ ವಸ್ತು ಹೋಗ್ತಿದ್ದಂತೆ ದೇಹ ನಿಷ್ಪ್ರಯೋಜಕ ಆಗೋಗ್ಬಿಡುತ್ತೆ. ಈಗ ಒಂದು ಕ್ಯಾಶ್ ಬ್ಯಾಗ್ ಇರುತ್ತೆ, ಕ್ಯಾಶ್ ಬ್ಯಾಗ್ ನಲ್ಲಿ ನೀವು 1 ಲಕ್ಷ ರೂಪಾಯಿ ದುಡ್ಡು ಇಟ್ಕೊಂಡಿರ್ತೀರಾ ಅಂತ ತಿಳ್ಕೊಳ್ಳಿ. ನೀವು ಆ 1 ಲಕ್ಷ ರೂಪಾಯಿ ತಗೊಂಡ್ರೆ ಹೆಸರಿ ಒಳಗೆ ಇಟ್ಬಿಟ್ರೆ ಅಥವಾ ಬ್ಯಾಂಕಿಗೆ ಕಟ್ಬಿಟ್ರೆ ನೀವು ಕ್ಯಾಶ್ ಬ್ಯಾಗ್ ಕಡೆ ಗಮನ ಕೊಡಲ್ಲ, ಅದನ್ನ ಎಲ್ಲಿ ಬೇಕಾದ್ರೂ ಇಡ್ತೀರಿ. ಒಳಗಡೆ ಕ್ಯಾಶ್ ಇರೋ ತನಕ ಏನ್ ಮಾಡ್ತೀರಿ, ಬ್ಯಾಗಿನ ಬಗ್ಗೆ ಭಾರಿ ಭದ್ರ ಮಾಡ್ತಾ ಇರ್ತೀರಿ. ಹಾಗೆ ಈ ದೇಹ ಅನ್ನೋ ಚೀಲದಲ್ಲಿ, ಕ್ಯಾಶ್ ಬ್ಯಾಗ್ ನಲ್ಲಿ ಆತ್ಮ ಅನ್ನುವಂತ ಕ್ಯಾಶ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಎಲ್ಲ ಜೋಪಾನ ಮಾಡೋದು. ಇದನ್ನ ಯಾವಾಗ ಆತ್ಮ ಅನ್ನೋ ಕ್ಯಾಶ್ ದೇವ್ರ ಹತ್ರ ಜಮಾ ಆಯ್ತೋ ಆಗ ಈ ದೇಹ ಏನ್ ಮಾಡ್ತಾರೆ, ಇಲ್ಲ ಸುಟ್ಬಿಡ್ತಾರೆ ಇಲ್ಲ ಮಣ್ಣಲ್ಲಿ ಹಾಕ್ಬಿಡ್ತಾರೆ. ಹೌದಲ್ಲ. ಅಂದಾಗ ನಿತ್ಯ ಸತ್ಯವಾದದ್ದು ಇಲ್ಲಿ ಆತ್ಮ, ಈ ಬ್ರಹ್ಮಾಂಡದಲ್ಲಿ ಪರಮ ಆತ್ಮ, ಇದನ್ನ ಬಿಟ್ಟು ಇನ್ ಯಾವುದೂ ಇಲ್ಲ ಅಂದಾಗ ಅದು ವಾಸ್ತು. ಅಂದ್ರೆ ಪರಮಾತ್ಮ ವಿಜ್ಞಾನದ ಮೇಲೆ ನಾವು ಸೈಟ್ ಹೆಂಗಿರುತ್ತೆ, ಗಾಳಿ ಬೆಳಕು ಚೆನ್ನಾಗಿ ಬರಬೇಕು, ಮನೆ ಒಳಗೆ ಯಾವಾಗಲೂ ಗಾಳಿ ಆಡ್ತಾ ಇರಬೇಕು, ಬೆಳಕು ಬೀಳ್ತಾ ಇರಬೇಕು, ಆ ರೀತಿಯಾಗಿ ಸೂರ್ಯನ ಬಿಸಿಲು ಸರಿಯಾದ ರೀತಿಯಲ್ಲಿ ಒಳಗಡೆ ಬರೋ ರೀತಿಯಲ್ಲಿ ಮನೆಯನ್ನ ಕಟ್ಕೋಬೇಕೇ ಹೊರತು ಅದು ದೇವ್ರ ದಿಕ್ಕು ಅಲ್ಲಿ ಲೆಟ್ರನ್ ಇರಬಾರದು ಅಂತ. ಒಂದ್ಸಲ ಒಬ್ರು ಪುರೋಹಿತರು ಒಬ್ರು ಮನೆಗೆ ಬಂದ್ರು, ಒಬ್ರು ಮನೆಗೆ ಬಂದು, ಏನ್ರಿ ನೀವ್ ಮನೆ ಹೆಂಗ್ ಕಟ್ಟಿಸ್ಬಿಟ್ಟಿದಿರಲ್ಲ, ಇದು ದೇವ್ರ ದಿಕ್ಕು, ಈ ದೇವ್ರ ದಿಕ್ಕಿನಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಇರೋ ರೂಮ್ ಕಟ್ಟಿದಿರಾ, ನಿಮ್ ಮಗ ಇಲ್ಲಿ ಇರ್ತಾನೆ, ಇದು ಸರಿಯಲ್ಲ, ಇದು ಒಳ್ಳೇದಲ್ಲ. ಅವಾಗ ಅವ್ರ ಹೆಂಡತಿ ನಮ್ಮ ಹತ್ರ ಪ್ರವಚನ ಕೇಳಿ ಕೇಳಿ ಟ್ರೈನಿಂಗ್ ಆಗಿತ್ತು. ಅವಾಗ ಅವ್ರೊಂದು ಪ್ರಶ್ನೆ ಕೇಳಿದ್ರಂತೆ, ಹಾಗಾದ್ರೆ ಶಾಸ್ತ್ರಿಗಳೇ ಅದು ದೇವ್ರ ದಿಕ್ಕು ಅಂದ್ರಲ್ಲ, ದೇವ್ರು ಇಲ್ಲದೆ ಇರೋ ದಿಕ್ಕು ಯಾವುದು ತೋರಿಸ್ರಿ ಅಂತ ಹೇಳಿದ್ಲಂತೆ. ದೇವ್ರು ಇಲ್ಲದೆ ಇರೋ ದಿಕ್ ಯಾವುದೇ ಹೇಳ್ರಿ ಅಂದಾಗ ಅವ್ರಿಗೆ ಮಾತಾಡಕ್ಕೆ ಬರ್ಲಿಲ್ಲ ಅಂತೆ. ಏನ್ರಿ ಅವ್ರಿಗೆ ಮಾತಾಡಕ್ಕೆ ಬರ್ಲಿಲ್ಲ. ನೆನೆ ದಿನ ವಾದ ಮಾಡ್ತಾ ಒಬ್ಬ ಹೆಣ್ಮಗಳು, ಆಕೆ ಅಡ್ವೊಕೇಟ್ ಅಂತ ಹೇಳ್ತಾಳೆ, ಈ ಜಗತ್ತೆಲ್ಲವೂ ಗ್ರಹಗಳ ಅಧೀನ ಅಂದ್ಲು. ನಾನು ಹೇಳ್ದೆ ಇದು ಸುಳ್ಳು, ಗ್ರಹಗಳ ಅಧೀನ ಅಲ್ಲ, ಪರಮಾತ್ಮ ಅನ್ನುವುದು ಅತ್ಯಂತಕ ಶಕ್ತಿ, ಪರಮಾತ್ಮನ ಅಧೀನದಲ್ಲಿ ಈ ಗೋಲಗಳು ಗ್ರಹಗಳು ತಿರುಗ್ತಾ ಇದ್ದಾವೆ ಹೊರತು ಗ್ರಹಗಳ ಅಧೀನದಲ್ಲಿ ದೇವರಿದ್ದಾನೆ ಎಲ್ಲಾದ್ರೂ ಅಂತ. ಅಂದಾಗ ಈ ರೀತಿಯಾಗಿ ಜ್ಯೋತಿಷ್ಯವನ್ನ ನಂಬಿಕೊಂಡು ಅನೇಕ ಜನ ಹಾಳಾಗ್ತಾ ಇದ್ದಾರೆ. ಏನ್ರಿ ಅದು ಕೇವಲ ಒಂದು ವಾಸ್ತವಿಕವಾದಂತ ವಿಜ್ಞಾನ ಅಲ್ಲ. ಅದಕ್ಕಾಗಿ ನಾನು ಹೇಳಿದೆ ವೈಜ್ಞಾನಿಕ ಭವಿಷ್ಯ ಅಂತ ನೀವು ಹೇಳ್ತೀರಿ ಕೆಲವರು, ವೈಜ್ಞಾನಿಕ ಭವಿಷ್ಯ ಅನ್ನೋದೇನೆ ತಪ್ಪು. ಯಾಕಂದ್ರೆ ಭವಿಷ್ಯ ವಿಜ್ಞಾನಕ್ಕೆ ವಿರುದ್ಧವಾದದ್ದು. ಅಂದಾಗ ವೈಜ್ಞಾನಿಕ ಭವಿಷ್ಯ ಅಂತ ಹೇಳಿ ಕಂಪ್ಯೂಟರ್ನಲ್ಲಿ ರೆಕಾರ್ಡ್ ಮಾಡಿ ಹೇಳಿದ ಮಾತ್ರಕ್ಕೆ ವೈಜ್ಞಾನಿಕ ಆಗುತ್ತಾ? ವಿಜ್ಞಾನಕ್ಕೆ ವಿರೋಧಿಯಾದದ್ದು ಭವಿಷ್ಯ. ಭವಿಷ್ಯ ಏನ್ ಮಾಡ್ತದೆ, ಮನುಷ್ಯನನ್ನ ದುರ್ಬಲನನ್ನಾಗಿ ಮಾಡ್ತದೆ, ಎಲ್ಲದಕ್ಕೂ ಎದುರ್ಕೊಳ್ಳೋದು, ಎಲ್ಲದಕ್ಕೂ ಭಯ ಪಡೋದು. ಯಾಕೆ? ನಾವು ಸರ್ವಶಕ್ತನಾದಂತ ಪರಮಾತ್ಮನನ್ನು ನಂಬಿದ ಮೇಲೆ ಏನಕ್ಕಾಗಿ ಭಯ ಪಡಬೇಕು? ಎಲ್ಲ ಅವನಿಚ್ಛೆಯಂತೆ ನಡೀತದೆ. ತೇನವಿನ ತೃಣಾಗ್ರಮಪಿನ ಚಲತಿ, ಪರಮಾತ್ಮನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲ್ಲಾಡುವುದಿಲ್ಲ. ಹೀಗೆ ಬಸವಣ್ಣನವರು ಅದಕ್ಕಾಗಿ ಹೇಳಿದ್ರು, ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೇ ನೀರಯ್ಯ, ರಾಶಿ ಕೂಟ ಗಣ ಸಂಬಂಧ ಉಂಟೆಂದು ಹೇಳಿರಯ್ಯ, ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ, ನಾಳಿನ ದಿನ ಕಿಂದಿನ ದಿನ ಲೇಸೆಂದು ಹೇಳಿರಯ್ಯ, ಲಿಂಗದೇವನ ಪೂಜಿಸಿದ ಫಲ ನಿಮ್ಮದಯ್ಯ. ನೋಡಿದ್ರಿ ಇಷ್ಟು ಧೈರ್ಯವನ್ನು ತುಂಬುತ್ತಾರೆ. ಅದಕ್ಕಾಗಿ ಇವತ್ತು ಬಸವಣ್ಣನವರು ಕೊಟ್ಟಿರುವ ಧರ್ಮ ವೈಜ್ಞಾನಿಕ ಧರ್ಮ. ಏನ್ರಿ ಮೋಸ್ಟ್ ರ್ಯಾಷನಲ್ ರಿಲಿಜಿಯನ್, ಅತ್ಯಂತ ಪ್ರಗತಿಪರವಾದ ವೈಜ್ಞಾನಿಕವಾದಂತ ಧರ್ಮ. 21ನೇ ಶತಮಾನ ಅಲ್ಲ, 22ನೇ ಶತಮಾನಕ್ಕೆ ಹೋದ್ರೂ ಕೂಡ ಬಸವಣ್ಣನವರು ವಿಜ್ಞಾನದ ಜೊತೆಗೆ ದಾಪುಗಾಲನ್ನ ಹಾಕುವಷ್ಟು ಪ್ರಗತಿಪರವಾದಂತ ಮನೋಭಾವವನ್ನ ಹೊಂದಿದ್ದಾರೆ ಅನ್ನೋದನ್ನ ನಾವು ಕಾಣ್ತಾ ಇದ್ದೇವೆ. ಅದಕ್ಕಾಗಿ ಕಲ್ಯಾಣ ಪರ್ವ ಶರಣ ಮೇಳಗಳ ಮುಖಾಂತರವಾಗಿ ನಾವು ಗುರು ಬಸವಣ್ಣನವರ ವಿಚಾರಧಾರೆಯನ್ನ ಜನಗಳಲ್ಲಿ ಬಿಂಬಿಸಿ ಶತಮಾನಗಳ ಕಾಲದಿಂದ ತುಂಬಿರುವಂತ ಮೂಢನಂಬಿಕೆಗಳು ಅನ್ನೋ ಕೊಳೆಯನ್ನ ತೊಳೆದು ಏನ್ರಿ ಅಲ್ಲಿ ವೈಚಾರಿಕತೆಯ ಬೆಳಕನ್ನದು. ಇದು ಹೆಂಗಪ್ಪ ಅಂತಂದ್ರೆ ಸರ್ವಿಸ್ ಸ್ಟೇಷನ್ಗಳಿದ್ದ ಹಾಗೆ. ನಮ್ಮ ಕಲ್ಯಾಣ ಪರ್ವ ಶರಣ ಮೇಳ ಹೆಂಗ್ರಿ ಅಂದ್ರೆ ಸರ್ವಿಸ್ ಸ್ಟೇಷನ್ ಇದ್ದ ಹಾಗೆ. ನೋಡಿ ನೀವೇನ್ ಮಾಡ್ತೀರಿ, 2-wheeler ಇರ್ಲಿ 4-wheeler ಇರ್ಲಿ, ಒಂದಷ್ಟು ದೂರ ಓಡಿಸಿದ್ಮೇಲೆ ಏನ್ ಮಾಡ್ತೀರಿ, ತಗೊಂಡೋಗಿ ಸರ್ವಿಸಿಗೆ ಕೊಡ್ತೀರಿ ಗಾಡಿನ. ಸರ್ವಿಸಿಗೆ ಕೊಟ್ಟಾಗ ಅವ್ರೇನ್ ಮಾಡ್ತಾರೆ, ಎತ್ತರವಾದ ಜಾಗದಲ್ಲಿ ನಿಲ್ಲಿಸ್ಬಿಟ್ಟು ಪೈಪ್ ತಗೊಂಡು ನೀರ್ ಬಿಡ್ತಾರೆ. ಅದಕ್ಕೆಲ್ಲ ಮಣ್ಣಿನ ಎಂಟೆ ಕೆಸರು ಹತ್ಕೊಂಡಿರುತ್ತೆ, ಅದೆಲ್ಲ ಕೆಳಗೆ ಬೀಳುತ್ತೆ. ಬಿದ್ದ್ಮೇಲೆ ಚೆನ್ನಾಗಿ ಎಲ್ಲ ತೊಳಿತಾರೆ. ಆಮೇಲೆ ಅಲ್ಲಿ ಬಹಳ ದಿವಸಗಳ ಹಿಂದೆ ಹಾಕಿರೋ ಆಯಿಲ್ ಎಲ್ಲ ಗಟ್ಟಿಯಾಗಿ ಹೋಗಿರುತ್ತೆ. ಆ ಗಟ್ಟಿಯಾದಂತ ಆಯಿಲ್ ಕೆಟ್ಟ ಆಯಿಲ್ ತೆಗೆದು
ಮತ್ತೆ ಹೊಸ ಆಯಿಲ್ ನನ್ನ ಹಾಕ್ತಾರೆ. ಅಲ್ಲಲ್ಲೇ ಸ್ಕ್ರೂಗಳೆಲ್ಲ ಸಡ್ಲ ಆಗಿರ್ತಾವ ಗಾಡಿ ಓಡಿ ಓಡಿ, ಅದನ್ನೇ ಸ್ಕ್ರೂ ಡ್ರೈವರ್ ತಗೊಂಡು ಏನ್ ಮಾಡ್ತಾರೆ ಮತ್ತೆ ಎಲ್ಲ ಫಿಟ್ ಮಾಡ್ತಾರೆ. ಆಮೇಲೆ ಸ್ವಲ್ಪ ವ್ಯಾಕ್ಸ್ ಪಾಲಿಶು ಮಾಡ್ಕೊಡ್ತಾರೆ ಗಾಡಿಗೆ. ನಿಮ್ ಗಾಡಿಗೆ ವ್ಯಾಕ್ಸ್ ಪಾಲಿಶ್ ಮಾಡ್ಬಿಟ್ರೆ ಲಕ 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 ಹೊಳಿತಾ ಇರುತ್ತೆ. ಒಳ್ಳೆ ದೋಣಿ ನೀರಲ್ಲಿ ಹೋಗುತ್ತಲ್ಲ ಆ ರೀತಿ ಸ್ಮೂತ್ ಆಗಿ ನಿಮ್ ಗಾಡಿಗಳು ಓಡ್ತವೆ, ಹೌದಲ್ಲ? ಅದೇ ರೀತಿಯಲ್ಲಿ ಇಲ್ಲಿ ವರ್ಷಕ್ಕೊಂದ್ಸಲ ಮಾಡೋ ಸರ್ವಿಸ್ಗಳು ಯಾವಂದ್ರೆ ಕಲ್ಯಾಣ ಪರ್ವ, ಶರಣ ಮೇಳ. ಇಲ್ಲಿ ಮೂರ್ ದಿನ ನೀವು ಹೆಂಗ್ ಬರ್ಬೇಕು, ತವ್ರ ಮನೆಗೆ ಬರೋಂಗ್ ಬರ್ಬೇಕು. ಹೆಣ್ಮಕ್ಳು ತವ್ರ ಮನೆಗೆ ಹೋಗ್ತಾರಲ್ಲ, ಹೆಣ್ಮಕ್ಳು ತವ್ರ ಮನೆಗೆ ಹೋದಾಗ ಏನ್ ಮಾಡ್ತಾರೆ ಅಂದ್ರೆ ಒಂದ್ ಕೆಲಸ ಮಾಡಲ್ಲ, ಅಲ್ಲಿ ಅತ್ತಿಗೆ ಎಲ್ಲ ಮಾಡ್ತಾಳೆ, ಅವ್ವ ಎಲ್ಲ ಮಾಡ್ತಾಳೆ ಅಂತೇಳಿ ಅವ್ರ ಮೇಲೆ ಬಿಟ್ಟು ಆರಾಮಾಗಿ ಮನೇಲಿ ಮಕ್ಕಳ ಜೊತೆಗೆ ಆಟ ಆಡ್ಕೋತಾ ತವ್ರ ಮನೆಗೆ ಹೆಂಗ್ ಕಾಲ ಕಳಿತೀರಲ್ಲ, ಅದೇ ರೀತಿ ಮೂರ್ ದಿನಗಳ ಕಾಲ ನೀವೇನ್ ಅಡಿಗೆ ಮಾಡ್ಬೇಕಾಗಿಲ್ಲ, ಕಷ್ಟ ಪಡ್ಬೇಕಾಗಿಲ್ಲ. ಬೆಳಿಗ್ಗೆ ಬೇಗ ಏಳೋದು, ಸ್ನಾನ ಮಾಡ್ಕೊಳ್ಳೋದು, ಪೂಜೆ ಮಾಡ್ಕೊಳ್ಳೋದು, ಯೋಗಾಸನ ಕಲಿಸ್ತೀವಿ ಮಾಡೋದು ಎಲ್ಲ ಮಾಡಿ ಹೈ ಕ್ಲಾಸ್ ಟೈಮಿಂಗ್ ಸರಿಯಾಗಿ ಪ್ರಸವ ಉಪಹಾರ ರೆಡಿ ಆಗಿರುತ್ತೆ. ಮತ್ ಬರೋದು ಪ್ರವಚನ ಕೇಳೋದು. ಈ ರೀತಿ ಇಲ್ಲಿ ನಾವೇನ್ ಮಾಡ್ತೀವಿ, ನಿಮಗೆಲ್ಲರಿಗು ಆ ಜ್ಞಾನದ ನೀರನ್ನ ಬಿಡ್ತಾ ಹೋಗ್ತೀವಿ. ಜ್ಞಾನದ ನೀರನ್ನ ಬಿಡ್ತಾ ಹೋದಾಗ ಎಷ್ಟೋ ವರ್ಷಗಳಿಂದ ತುಂಬಿಕೊಂಡಿರುವ ಮೂಢನಂಬಿಕೆಯ ಏನ ಇದಿರುತ್ತಲ್ಲ ಅದೆಲ್ಲವೂ ಕೂಡ ಬಿಡುಗಡೆ ಆಗ್ತಾ 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 ಹೋಗುತ್ತೆ. ಆಮೇಲೆ ಜೊತೆಗೆ ಕೆಟ್ಟ ಆಯಿಲ್ ಅಂದ್ರೆ ಕೆಟ್ಟ ತಪ್ಪು ತಪ್ಪು ಕಲ್ಪನೆಗಳು ಧರ್ಮದ ಬಗ್ಗೆ, ಅನೇಕ ರೀತಿಯ ತಪ್ಪು ಕಲ್ಪನೆಗಳು. ನಿಜವಾಗ್ಲೂ ನಮ್ಮ ದೇಶದಲ್ಲಿ ಇರುವಷ್ಟು ತಪ್ಪು ಕಲ್ಪನೆಗಳು ಬೇರೆ ಯಾವ ದೇಶದಲ್ಲೂ ಸಿಕ್ಕೋಲ್ಲ. ಅಷ್ಟು ಇವರು ಮೂಢನಂಬಿಕೆಯನ್ನ ಜಾತೀಯತೆಯನ್ನೇ ಧರ್ಮ ಅಂತ ತಿಳ್ಕೊಂಡ್ಬಿಟ್ಟಾರೆ ನಮ್ಮ ದೇಶದಲ್ಲಿ ಜನ. ಇವುಗಳನ್ನು ಮೊದಲು ನಾವು ತೆಗೆದುಹಾಕದೇ ಇದ್ರೆ ಅವರಲ್ಲಿ ಪ್ರಗತಿಪರವಾದಂತ ವಿಚಾರಧಾರೆ ಅಳವಡೋದಿಲ್ಲ. ಅದಕ್ಕಾಗಿ ಇಲ್ಲಿ ನಾವೇನ್ ಮಾಡ್ತೀವಿ, ಕೆಟ್ಟ ಆಯಿಲ್ ಅನ್ನ ತೆಗೆದು ಪ್ರಗತಿಪರ ಧರ್ಮ ಅನ್ನುವಂತ ಫ್ರೆಶ್ ಆಯಿಲ್, ಬಸವ ಧರ್ಮದ ಫ್ರೆಶ್ ಆಯಿಲ್ ಅನ್ನ ಹಾಕ್ತೀವಿ. ಇಷ್ಟೇ ಅಲ್ಲ, ಇಲ್ಲಿ ಇನ್ನು ಯಾರು ಇಷ್ಟಪಡ್ತಿರೋ ನಿಮ್ಗೆಲ್ಲರಿಗೂ ನಾವು ದೀಕ್ಷೆ ಅನ್ನೋ ವ್ಯಾಕ್ಸ್ ಪಾಲಿಶ್ ಕೂಡ ಮಾಡ್ಬಿಡ್ತೀವಿ. ಬೆಳಗ್ಗೆ ಎದ್ದು ಗಂಗೂಜೆ ಗಂಗ ಮಾತಾಜಿಯವರು ಬೆಳಿಗ್ಗೆ 7:30-8 ಗಂಟೆಗೆ ದೀಕ್ಷಾ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಾರೆ. ಆದ್ರಿಂದ ದೀಕ್ಷೆ ತಗೋಬೇಕು ಅನ್ನೋರು ನೀವೆಲ್ಲ ದೀಕ್ಷೆಯನ್ನು ಕೂಡ ತೆಗೆದುಕೊಂಡು ವ್ಯಾಕ್ಸ್ ಪಾಲಿಶ್ ಮಾಡಿಸ್ಕೊಂಡು ಗಾಡಿ ತಗೊಂಡು ಹೋಗ್ಬಿಟ್ರೆ ಮತ್ತೆ ಶರಣ ಮೇಳ ಬರೋ ತನಕ ಚಿಂತೆನೆ ಇಲ್ಲ. ಅಷ್ಟು ಚೆನ್ನಾಗಿ ಗಾಡಿಗಳು ಓಡ್ತಾ ಇರ್ತವೆ ಏನ್ರಿ. ಅದಕ್ಕಾಗಿ ಶರಣ ಬಂಧುಗಳೇ, ಈ ಒಂದು ಕಲ್ಯಾಣ ಪರ್ವದ ಉದ್ದೇಶ ಏನಪ್ಪ ಅಂತಂದ್ರೆ ಗುರು ಬಸವಣ್ಣವರ ತತ್ವಗಳನ್ನ ಪುನಃ ಸಮಾಜದಲ್ಲಿ ಅನುಷ್ಠಾನ ಮಾಡುವುದು. ಏಕೆಂದ್ರೆ ಅವತ್ತಿವತ್ತಿನ ಸಮಾಜಕ್ಕೆ ಅವು ಬೇಕಾಗಿರುವಂಥವು. ಅಲ್ಲದೆ ಮತ್ತೊಂದು ಮಾತನ್ನ ತಮ್ಗೆಲ್ಲರಿಗೆ ಹೇಳಲಿಕ್ಕೆ ನಾ ಇಷ್ಟಪಡ್ತೇನೆ. ಊರೂರಿಗೆ ಪ್ರಾರ್ಥನಾ ಸಭೆಗಳಾಗಬೇಕು, ಊರೂರಿಗೆ ಬಸವ ಮಂಟಪಗಳಾಗಬೇಕು. ಹೇಗಿದ್ರು ಕೂಡ ನಮ್ಮ ಸಂಸತ್ ಸದಸ್ಯರು ಬಂದಿದ್ದಾರೆ ಬೀದರ್ ಜಿಲ್ಲೆಯವರು, ಆ ನಂತರ ರಹೀಂ ಖಾನ್ ಅವರು ಶಾಸಕರು ಬಹಳ ಉದಾರಿಗಳು, ಇವರೆಲ್ಲ ಬಂದಿದ್ದಾರೆ. ನೀವು ಸಂಸತ್ ಸದಸ್ಯರ ನಿಧಿಯಿಂದ ಮತ್ತು ಶಾಸಕರ ನಿಧಿಯಿಂದ ನೀವು ಸಾಕಷ್ಟು ಅನುಕೂಲತೆಗಳ ಪಡ್ಕೊಳ್ಲಿಕ್ಕೆ ಬರ್ತದೆ. ಊರೂರಿಗೆ ಒಂದೊಂದು ಬಸವ ಮಂಟಪಗಳನ್ನು ಮಾಡ್ರಿ, ಮಾಡಿ ಜನಗಳನ್ನ ಅಲ್ಲಿ ಎಲ್ಲ ಬರಮಾಡ್ಕೊಳ್ರಿ. ಯಾಕಂದ್ರೆ ಇವತ್ತು ಸರ್ಕಾರ ಎಷ್ಟೇ ಯೋಜನೆಗಳನ್ನ ಹಾಕಿ ಬಡವರಿಗೋಸ್ಕರ ಅಂತೇಳಿ ಏನೇ ಅನುಕೂಲತೆಗಳು ಕೊಟ್ಟರು ಕೂಡ ಕುಡುಕತನ ಅನ್ನೋಂಥದ್ದು ವಿಪರೀತ ಆಗೋಗಿದೆ ಹಳ್ಳಿಗಳಲ್ಲಿ. ಕುಡುಕತನದಿಂದಾಗಿ ದುಡ್ಡು ಸರ್ಕಾರ ಕೊಡುವಂತ ಯಾವುದೇ ಸಹಾಯಗಳು ಕೂಡ ಸದುಪಯೋಗ ಆಗ್ತಾ ಇಲ್ಲ. ಆದ್ದರಿಂದ ಸರ್ಕಾರದ ಕೆಲಸ ಅಲ್ಲ ಜನಗಳನ್ನ ನೀತಿವಂತರನ್ನಾಗಿ ಮಾಡೋದು, ಧರ್ಮದ ಕೆಲಸ, ಧರ್ಮ ಮಂದಿರಗಳ ಕೆಲಸ. ಆದ್ದರಿಂದ ಊರೂರುಗಳಿಗೆ ಬಸವ ಮಂಟಪಗಳಾಗಬೇಕು. ಎಲ್ಲ ಜಾತಿ ಮತ ಪಂಥದವರು ಕೂಡ ಅಲ್ಲಿಗೆ ಬರೋ ಹಂಗ ಮಾಡ್ರಿ. ಎಲ್ಲರನ್ನು ಕೂರಿಸ್ಕೊಂಡು ಪ್ರಾರ್ಥನೆ ಮಾಡ್ರಿ, ವಚನಗಳನ್ನ ಅಧ್ಯಯನ ಮಾಡ್ರಿ. ವಚನ ಸಾಹಿತ್ಯ ಅನ್ನೋದು ಬುದ್ಧಿಗೆ ಕೊಡುವಂತ ಒಂದು ಬೆಳಕಿದ್ದ ಹಾಗೆ ಏನ್ರಿ, ಬುದ್ಧಿಗೆ ಕೊಡುವಂತ ಒಂದು ಬೆಳಕು ಅದು. ಹೊರಗಡೆಯ ಕಣ್ಣು ಯಾವ ರೀತಿ ಹೊರ ಜಗತ್ತನ್ನು ತೋರಿಸ್ತದೋ ಹಾಗೆ ವಚನ ಸಾಹಿತ್ಯ ಕೊಡುವಂತ ಒಳಗಿನ ಕಣ್ಣು ಏನಿದೆಯೋ ಜ್ಞಾನದ ಕಣ್ಣು, ಅದು ಅವರ ಜೀವನಕ್ಕೆ ಮಾರ್ಗದರ್ಶಕವಾದಂತ ಒಂದು ಚೈತನ್ಯವನ್ನು ಕೊಡ್ತಾ ಇದೆ. ಅದಕ್ಕಾಗಿ ಈ ಒಂದು ನಾವು ಸಮಾಜದಲ್ಲಿ ಪರಿವರ್ತನೆ ತರೋದು ಬಹಳ ಮುಖ್ಯ ಎಂದ್ರೆ, ಇವತ್ತು ಸಮಾಜದಲ್ಲಿ ಪರಿವರ್ತನೆ ತರದೇ ಇದ್ರೆ ಧರ್ಮದ ಘೋಷಣೆಗಳು ಕೇವಲ ಹುಸಿಯಾದ ಘೋಷಣೆಗಳಾಗ್ತವೆ ಹೊರತು ಬೇರೆ ಪ್ರಯೋಜನ ಆಗೋದಿಲ್ಲ. ಆದ್ದರಿಂದ ನಾವೆಲ್ಲರೂ ಕೂಡ ಒಂದು ಪ್ರತಿಯೊಂದು ಊರುಗಳಲ್ಲಿಯೂ ಪ್ರಾರ್ಥನಾ ಮಂದಿರಗಳನ್ನು ಮಾಡ್ರಿ. ಈಗ ಎಲ್ಲ ಕಡೆಯಲ್ಲಿ ಬಸವ ಮಂಟಪಗಳಾಗ್ತಾ ಇದ್ದಾವೆ, ಅದಕ್ಕಾಗಿ ಆ ರೀತಿ ಬಸವ ಮಂಟಪಗಳನ್ನು ಮಾಡಿಕೊಂಡು ತಾವು ಎಲ್ಲ ಕಡೆಯಲ್ಲಿ ಪ್ರಾರ್ಥನಾ ಸಭೆಗಳನ್ನು ನಡೆಸೋದು, ವಚನಗಳ ಅಧ್ಯಯನ ತರಗತಿಗಳನ್ನು ನಡೆಸೋದು ಬಹಳ ಅಗತ್ಯ. ಇನ್ನು ಇಲ್ಲಿ ನಾವು ಬಸವ ಧರ್ಮ ಪೀಠದಿಂದ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೇವೆ. ನಿಮ್ಮ ಬಿಡುವಿನ ವೇಳೆಯಲ್ಲಿ ಹೋಗಿ ನೋಡ್ಕೊಂಡು ಬನ್ನಿರಿ. ಒಂದನೇದು ಬಸವೇಶ್ವರ ಧ್ಯಾನ ಮಂದಿರವನ್ನು ಮಾಡಿದ್ದೇವೆ, ಧ್ಯಾನ ಮಂಟಪ.
ಈ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಒಂದು ಭೂಮಿಯ ಗುಣ ಏನಪ್ಪ ಅಂದ್ರೆ, ಇಲ್ಲಿ ಲ್ಯಾಟ್ರೈಟ್ ಸ್ಟೋನ್ ಅಂತ ಸಿಕ್ಕತ್ತೆ, ಕಲ್ಲಿನ ಪದರಗಳು, ಶಿಲಾಪದರ. ಈ ರೀತಿಯ ಪದರಗಳು ಬೇರೆ ಕಡೆಯಲ್ಲಿ ಸಿಕ್ಕೋದಿಲ್ಲ. ಇದರಲ್ಲಿ ಗವಿಯನ್ನ ಕೆತ್ತುವುದು ಬಹಳ ಸುಲಭ. ಸುಲಭ ಅಂದ್ರೆ ಅದರ ಅರ್ಥ ಹುಡುಗಾಟ ಅಲ್ಲ, ಖರ್ಚು ಬಹಳ ಬರುತ್ತೆ. ಆದರೆ ಉಳಿದ ಕಲ್ಲಿನಂತೆ ಅಲ್ಲ, ಇದನ್ನ ಕೆತ್ತೋದು ಬಹಳ ಅನುಕೂಲಕರವಾಗಿ ಕೆತ್ತಬಹುದು. ಅದಕ್ಕಾಗಿ ನಾವು ಬಸವೇಶ್ವರ ಧ್ಯಾನ ಮಂದಿರವನ್ನು ಮಾಡಿದ್ದೇವೆ. ಅದರಲ್ಲಿ ಸಪ್ತಗಣಾಧೀಶರ ಮೂರ್ತಿಗಳನ್ನು ಕೂರಿಸಿದ್ದೀವಿ. ನೋಡ್ಲಿಕ್ಕೆ ನೀವು ಇಂಥ ಹೊರಗಡೆ ಬಿಸಿಲು, ಒಳಗೋದ್ರೆ ಏರ್ ಕಂಡೀಷನ್ ರೂಮ್ ಇದ್ದಂಗಿರುತ್ತೆ. ಆ ಗವಿ ಒಳಗೋದ್ರೆ ನೀವು ಎ ಸಿ ರೂಮ್ ಇದ್ದಂಗಿರುತ್ತೆ. ಅದು ನೈಸರ್ಗಿಕವಾಗಿಯೇ ಆಗ್ತಾ ಇರುವಂತ ಎ ಸಿ ಅದು ಅಂದ್ರೆ ಅಲ್ಲಿ ನೋಡ್ರಿ. ಆಮೇಲೆ ಅಕ್ಕ ಮಹಾದೇವಿ ಗವಿ ಅಂತ ಮಾಡಿದೀವಿ, ನೀವು ನೋಡ್ಬೇಕು ಹೋಗಿ. ಅಕ್ಕ ಇದ್ರ ಒಳಗಡೆ ಇದೆ ಅಲ್ಲ ಅಕ್ಕ ಮಹಾದೇವಿ ಗವಿ. ಅಕ್ಕ ಮಹಾದೇವಿ ಗವಿಯಲ್ಲಿ ಅಕ್ಕ ಮಹಾದೇವಿ ಶರಣೋದ್ಯಾನದಲ್ಲಿ ನಿಂತಿದ್ದಾಳೆ. ಹಳಿಸಂಕುಳವೇ ಮಾಮರವೇ ಬೆಳದಿಂಗಳೇ ಅಂತ ಹೇಳಿ ಪಶು ಪಕ್ಷಿ ಪ್ರಾಣಿಗಳನ್ನೆಲ್ಲ ಚನ್ನಮಲ್ಲಿಕಾರ್ಜುನ ನೀವು ಕಂಡಿರಾ ಅಂತ ಕೇಳ್ತಾ ಇದ್ದಾಳೆ. ಆದ್ದರಿಂದ ಹೋಗಿ ಆ ಮೂರ್ತಿಯನ್ನ ನೋಡ್ರಿ, ವನದಲ್ಲಿ ನಿಲ್ಲಿಸಿರೋ ಮೂರ್ತಿಯನ್ನ. ಒಳಗಡೆ ಗವಿಯಲ್ಲಿ ಅಕ್ಕ ಮಹಾದೇವಿ ಮೂರ್ತಿಯನ್ನ ಇಡಲಾಗಿದೆ, ಒಳಗಡೆ ಶರಣೆಯರ ಫೋಟೋಗಳನ್ನ ಇಡಲಾಗಿದೆ. ಅದನ್ನೆಲ್ಲ ನೋಡಿ ಸಂತೋಷ ಪಡ್ರಿ. ಆಮೇಲೆ ಶರಣಗ್ರಾಮ, ಶರಣಗ್ರಾಮದ ಒಂದು ಕಲ್ಪನೆ ಏನ್ರಿ, 12ನೇ ಶತಮಾನದಲ್ಲಿ ಶರಣರು ಯಾವ ಕಾಯಕವನ್ನು ಮಾಡ್ತಾ ಇದ್ರು, ಹೇಗೆ ಕಾಯಕವನ್ನು ಮಾಡ್ತಾ ಇದ್ರು ಅನ್ನೋದನ್ನ ನೋಡಿ ನೀವು ಸಂತೋಷ ಪಡಬೇಕು. ಆದ್ರೆ ಒಂದೇ ಒಂದು ನಮ್ಮ ಹೆಣ್ಣು ಮಕ್ಕಳಿಗೆ ಎಚ್ಚರಿಕೆ ಕೊಡ್ತೀನಿ, ದಯವಿಟ್ಟು ಆ ಮೂರ್ತಿ ಮೇಲಿರೋ ಸೀರೆಯನ್ನು ಮಾತ್ರ ತಗೊಂಡೋಗ್ಬೇಡ್ರಿ. ಗೊತ್ತಾಯ್ತಾ, ಏನಪ್ಪಾ ಇಂಥ ಚಂದ ಸೀರೆ ಇದೆ, ಜರಿ ಬಾರ್ಡರ್ ಇದೆ, ಏನೋ ಫ್ರೀಯಾಗಿ ಸಿಗುತ್ತೆ ಅಂತ ತಗೊಂಡೋಗ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ ನನ್ನ ನೋಡಿ ನನಗೆ ಆಶ್ಚರ್ಯ ಆಗೋಯ್ತು. ಏನ್ರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಆ ಕಲಾವಿದರನ್ನ ನಾವು ಮೆಚ್ಕೊಳ್ಬೇಕು. ಮೋಹನ್ ರಾಜು ಅಂತ ಕಲಾವಿದರು ಏನ್ರಿ, ಆ ಬಟ್ಟೆಗಳಿಗೆ ಬಣ್ಣ ಕೊಟ್ಟಿದ್ದಾರೆ. ಆಮೇಲೆ ಹಸುಗಳು ಅಲ್ಲಿ ಹಾಲು ಹಿಂಡುವಂತ ಹಸು ಮುಂತಾದ ಕರು ಇದಾವೆ, ಅವನ್ ನೋಡಿದ್ರೆ ನಿಮ್ಗೆ ಅಲ್ಲಿ ನಿಂತಿದ್ದಾವೆ ದನಗಳು, ಅವರೆಲ್ಲ ಶರಣೆಯರು ಕಾಯಕವನ್ನ ಮಾಡ್ತಾ ಇದ್ದಾರೆ ಅನ್ನೋಷ್ಟು ನಿಮ್ಗೆ ಜೀವಂತ ಅನ್ಸುತ್ತೆ. ಆ ರೀತಿ ಶರಣಗ್ರಾಮದ ಒಂದು ಕಲ್ಪನೆಯನ್ನ ಮಾಡಲಾಗಿದೆ, ಅದನ್ನ ನೀವೆಲ್ಲರೂ ಕೂಡ ನೋಡಬೇಕು. ಆ ನಂತರ ಹರಳಯ್ಯನವರ ಸರೋವರವನ್ನು ಮಾಡಿದ್ದೇವೆ. ಹರಳಯ್ಯನವರ ಸರೋವರದಲ್ಲಿ ಹರಳಯ್ಯನ ಕಲ್ಯಾಣಮ್ಮನವರು ಲಾವಣ್ಯವತಿಯ ಬಿಂದಿಗೆ ನೀರನ್ನು ಸುರಿತಾ ಇದ್ದಾರೆ. ಲಾವಣ್ಯವತಿ ನೀರನ್ನು ತೆಗೆದುಕೊಳ್ಳಿಕ್ಕೆ ಹೋಗಿದ್ದಾಳೆ. ಸುತ್ತಲೂ ನೀರು ನಿಂತಿರುವಂತ ದೃಶ್ಯ, ಸುಂದರವಾದ ಸರೋವರ ಅಲ್ಲಿ ಇದೆ. ಆದ್ದರಿಂದ ಅದನ್ನು ಕೂಡ ನೋಡ್ರಿ. ಇನ್ನ ಗುರು ಬಸವಣ್ಣನವರ 108 ಅಡಿ ಪುತ್ಥಳಿ ನಿಮ್ಗೆ ಇಲ್ಲಿ ಹತ್ತಿರದಲ್ಲಿಯೇ ಕಾಣಿಸ್ತಾ ಇದೆ. ಅದರದ್ದು ಕೆಲಸ ಫೈನಲ್ ಆಗಿ ನಡೀತಾ ಇದೆ. ಆದ್ದರಿಂದ ನಿಮ್ಮೆಲ್ಲರಿಗೂ ಕೂಡ ನಾವು ಕಳಕಳಿಯಿಂದ ಕೇಳಿಸೋದೇನಪ್ಪ ಅಂತಂದ್ರೆ, ಯಾರ ಜೀವನವೂ ಶಾಶ್ವತ ಅಲ್ಲ, ಜೊತೆಗೆ ಗಳಿಸಿದ್ದು ಲೌಕಿಕವಾಗಿ ಗಳಿಸಿದಂತ ಹಣ ಶಾಶ್ವತ ಅಲ್ಲ. ಏನಾದರೂ ಸಾರ್ಥಕವಾದಂಥ ಕೆಲಸಗಳನ್ನು ಮಾಡಿ ತನುವನ್ನ ಮನವನ್ನ ಧನವನ್ನ ಸವೆಸಬೇಕು. ತನುವನ್ನ ಸೇವೆಯಲ್ಲಿ, ಮನಸ್ಸನ್ನ ಪೂಜೆಯಲ್ಲಿ, ಧನವನ್ನ ಉತ್ತಮ ಕಾರ್ಯಗಳಿಗಾಗಿ ನೀಡಿ ಸಲ್ಲಿಸಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಮಾತು. ಅದಕ್ಕಾಗಿ ಶರಣ ಬಂಧುಗಳೇ, ಈ ಮೂರ್ತಿ ಕೆಲಸ ಬಹಳ ಫಾಸ್ಟಾಗಿ ಆಗ್ತಾ ಇದೆ. 50-60 ಜನ ನಿಂತು ಮೇಲೆ ಮೂರ್ತಿ ಮೇಲೆ ನಿಂತು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ತಾವೆಲ್ಲ ಉದಾರವಾಗಿ ಕಾಣಿಕೆಗಳನ್ನು ಕೊಡಬೇಕು. ನಾವೀಗ ಅಂತಿಮ ಹಂತಕ್ಕೆ ಬಂದಿದ್ದೀವಿ, ಬಹಳಷ್ಟು ಖರ್ಚಿದೆ. ಆದ್ದರಿಂದ ಉದಾರವಾಗಿ ಕಾಣಿಕೆಗಳನ್ನು ಕೊಡಲಿಕ್ಕೆ ತಮ್ಮೆಲ್ಲರಿಗೂ ಕೂಡ ಅವಕಾಶ ಇದೆ ಅಂತ ಹೇಳಿ ತಿಳಿಸ್ತಾ ಅದರ ಬಗ್ಗೆ ಒಂದು ಕರಪತ್ರವನ್ನು ಪ್ರಿಂಟ್ ಮಾಡಿದ್ದೀವಿ. ನಿಮಗೆಲ್ಲ ಕರಪತ್ರಗಳನ್ನು ಕೊಡ್ತೀವಿ. ಕೊಟ್ಟಾಗ ತಾವೆಲ್ಲರೂ ಕೂಡ ಅದನ್ನು ನೋಡಿ ಅದರ ಪ್ರಕಾರ ನಿಮ್ಮ ಅನುಕೂಲತೆಗೆ ತಕ್ಕಂತೆ ಸಹಾಯವನ್ನು ಮಾಡಬಹುದು. ಇಷ್ಟೇ ಅಲ್ಲ, ಸಾಲವನ್ನು ಕೂಡ ಕೊಡಬಹುದು. ಏನ್ರಿ ಕೆಲವು ಶರಣರಿಂದ ಭಕ್ತರಿಂದ ಡೆಲ್ಲಿ ಬಸವ ಮಂಟಪವನ್ನು ಕೊಂಡ್ಕೊಳ್ಬೇಕಾದ್ರೆ ನಾವು ಸಾಲ ತಗೊಂಡಿದ್ವಿ, ಆ ಸಾಲನೆಲ್ಲ ಮುಟ್ಟಿಸ್ಬಿಟ್ವಿ. ಅದೇ ರೀತಿಯಲ್ಲಿ ಈಗ ಈ ಕೆಲಸಕ್ಕೂ ನಮ್ಗೆ ಈಗ ಅರ್ಜೆಂಟ್ ಆಗಿ ಬೇಕಾಗಿದೆ, ಹಣ ಬೇಕಾಗಿದೆ, ಸಾಲ ಬೇಕಾಗಿದೆ. ಕಡೆ ಕಾಣಿಕೆ ರೂಪದಲ್ಲಾದ್ರೂ ಕೊಡಿ, ಇಲ್ಲ ಸಾಲ ರೂಪದಲ್ಲಾದ್ರೂ ಕೊಡ್ರಿ. ಕೊಟ್ರೆ ನಾವು 12% ಅದಕ್ಕೆ ಬಡ್ಡಿಯನ್ನು ಕೂಡ ಕೊಡ್ತೀವಿ. ವರ್ಷಕ್ಕೆ 1,12,000 ರೂಪಾಯಿ ಬರ್ತದೆ ನಿಮ್ಗೆ, ತಿಂಗಳ 1,000 ರೂಪಾಯಿ ಅಂತ ಬಡ್ಡಿಯನ್ನು ಕೊಡ್ತೀವಿ. ಮೂರ್ತಿ ಕೆಲಸ ಪೂರ್ತಿ ಆದಮೇಲೆ ಇಲ್ಲಿ ಪ್ರವೇಶ ಶುಲ್ಕವನ್ನು ಇಡ್ತೀವಿ. ಯಾಕಂದ್ರೆ ಈಗ ನಾವು ಬ್ಯಾಂಕ್ ಲೋನ್ಗೂ ಹಾಕ್ಕೊಂಡಿದ್ದೀವಿ. ಬ್ಯಾಂಕ್ನವರು ಏನು ಹೇಳ್ತಾರೆ ಅಂದರೆ, ನೀವು ಬರೀ ದಾನದ ಮೇಲೆ ನಂಬಿದ್ರೆ ಆಗೋದಿಲ್ಲ, ಮತ್ತೆ ಯಾವ ರೀತಿಯಾಗಿ ಇದಕ್ಕೆ ಆದಾಯಕ್ಕೆ ತರ್ತೀರಾ ಅಂದಾಗ, ಇಲ್ಲಿ ನಾವು ಪ್ರವೇಶ ಶುಲ್ಕ ಇಡ್ತೀವಿ, ಅದರಿಂದ ಬರುವುದರಿಂದ ನಾವು ಸಾಲವನ್ನು ಬ್ಯಾಂಕಿಗೆ ತೀರಿಸ್ತೀವಿ ಅಂತ ಬರ್ಕೊಟ್ಟಿದ್ದೀವಿ ನಾವು. ಅದಕ್ಕೋಸ್ಕರ ಮುಂದೆ ನಾವು ಪ್ರವೇಶ ಶುಲ್ಕವನ್ನು ಕೂಡ ಇಡೋರಿದ್ದೀವಿ.
ಅದರದ್ದು ಮತ್ತೆ ವಾಪಸ್ ನಿಮ್ಮ ಹಣವನ್ನು ನಿಮಗೆ ಕೊಡ್ತೀವಿ. ಯಾಕೆಂದ್ರೆ ಈಗ ಮುಂದಿನ ವರ್ಷಕ್ಕೆ ಇದನ್ನು ನೀವು ಬಿಡುಗಡೆ ಮಾಡಲೇಬೇಕು ಅನ್ನೋದು ನಮ್ದೊಂದು ತುಂಬ ಅಪೇಕ್ಷೆ ಇದೆ. ಅದಕ್ಕಾಗಿ ಶರಣ ಬಂಧುಗಳೇ, ಹೆಚ್ಚಿನ ಪ್ರಮಾಣದಲ್ಲಿ ತಾವೆಲ್ಲರೂ ಕೂಡ ಸಹಾಯವನ್ನು ಮಾಡ್ತೀರಾ ಅಂತ ತಿಳಿದುಕೊಂಡು ನಾನು ಸೂಚಿಸ್ತಾ ಇದ್ದೇನೆ. ಆ ನಂತರ ಈಗ ತಾನೇ ಶ್ರುತಿ ಮತ್ತು ಸ್ವಾತಿ ಇಬ್ಬರು ಕೂಡ ಬಹಳ ಸುಂದರವಾಗಿ ನೃತ್ಯವನ್ನು ಮಾಡಿದ್ದಾರೆ. ಈಗ ನೃತ್ಯಗಳದ್ದು ವಿಡಿಯೋ ಕ್ಯಾಸೆಟ್ ಮಾಡಿದ್ದೇವೆ ನಾವು, ನೃತ್ಯಗಳದ್ದೆಲ್ಲ ವಿಡಿಯೋ ಕ್ಯಾಸೆಟ್ ಮಾಡಿದ್ದೇವೆ, ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ. ಒಂದೇದಾಗಿ ನಾವು ಬಸವ ಪಂಚಮಿ ದಿನ ಬೆಂಗಳೂರಿನಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ವಿ, ಬಹಳ ಚೆನ್ನಾಗಿದ್ದಾವೆ, ತುಂಬ ಡ್ಯಾನ್ಸ್ಗಳಿದ್ದಾವೆ. ಮತ್ತು ಬಸವ ದರ್ಶನ ಅಂತೇಳಿ ಎಲ್ಲರಿಗೆ ಬೆಲ್ಲಾದ ಕಲ್ಯಾಣ ಬಸವಯ್ಯ ಸಂಪೂರ್ಣ ಬಸವಣ್ಣವರ ಜೀವನ ಚರಿತ್ರೆಯನ್ನು ವಿಡಿಯೋ ಕ್ಯಾಸೆಟ್ಟನ್ನು ಮಾಡಿದ್ದೇವೆ. ಆದ್ದರಿಂದ ಬಸವ ದರ್ಶನ, ಎಲ್ಲರಿಗೆ ಬೆಲ್ಲಾದ ಕಲ್ಯಾಣ ಬಸವಯ್ಯ ಅನ್ನುವಂಥ ಒಂದು ಆಡಿಯೋ ವಿಡಿಯೋ, ಶರಣ ಗೀತಾಂಜಲಿ, ಅನೇಕ ಶರಣರ ವಚನಗಳಿಗೆ ಗೀತೆಗಳಿಗೆ ವಿಡಿಯೋ ಕ್ಯಾಸೆಟ್ಟನ್ನು ಮಾಡಿದ್ದೇವೆ. ಆನಂತರ ಶರಣ ದರ್ಶನ ಅನ್ನುವುದು ಮತ್ತೊಂದು, ಈ ಮೂರು ಕೂಡ ಒಂದು ತಯಾರಾಗಿದ್ದಾವೆ, ಇವತ್ತಿನ ದಿವಸನೇ ಬಿಡುಗಡೆ ಮಾಡ್ತಾ ಇದ್ದೀವಿ. ತಾವುಗಳು ಕೂಡ ಅದನ್ನೆಲ್ಲವನ್ನ ತಗೊಂಡು ಖರೀದಿ ಮಾಡಬೇಕು ಅಂತ ತಿಳ್ಕೊಂಡು, ಬಸವ ದರ್ಶನ ಬೆಲೆ 60 ರೂಪಾಯಿ, ಶರಣ ದರ್ಶನ 85 ರೂಪಾಯಿ, ಶರಣ ಗೀತಾಂಜಲಿ 70 ರೂಪಾಯಿ, ಒಟ್ಟಿಗೆ 215 ರೂಪಾಯಿಗೆ ಈ ಮೂರು ವಿಡಿಯೋ ಕ್ಯಾಸೆಟ್ಗಳು ಬರ್ತಾ ಇದ್ದಾವೆ, ಬಹಳ ಸುಂದರವಾಗಿ ಬಂದಿವೆ. ಅದಕ್ಕಾಗಿ ಅವುಗಳನ್ನು ನೀವೆಲ್ಲ ತಗೊಳ್ತೀರಾ ಅಂಥೇಳಿ ಮೊದಲನೆಯ ಈ ಮೂರು ಪ್ರತಿಗಳನ್ನು ಸಂಸತ್ ಸದಸ್ಯರಿಗೆ ಕೊಡ್ತಾ ಇದ್ದೀನಿ. ಶರಣ ಬಂಧುಗಳೇ, ಮೂರ್ತಿಗಾಗಿ ಶರಣೆ ಶ್ರೀದೇವಿ ನಾಗನಾಥ ಪಾಟೀಲ್ ಹೈದರಾಬಾದ್ ಇವರು 50,000 ರೂಪಾಯಿಗಳ ಭಕ್ತಿಪೂರ್ವಕವಾದ ಕಾಣಿಕೆಯನ್ನು ಮೂರ್ತಿಗಾಗಿ ಅಂತೇಳಿ ಕೊಟ್ಟಿದ್ದಾರೆ, ಅವರು ಬಂದು ಆಶೀರ್ವಾದ ತೆಗೆದುಕೋಬೇಕು. ಮಲ್ಲಿಕಾರ್ಜುನಪ್ಪ, ಶರಣಪ್ಪ, ಪಡಶೆಟ್ಟಿ, ಹರ್ಸೂರ್ ಇವರು ಇಂದು ಕಲ್ಯಾಣ ಪರ್ವದ ಎರಡನೆಯ ದಿನ ಧರ್ಮಚಿಂತನ ಗೋಷ್ಠಿ ನಡೀತಾ ಇದೆ. ಒಂದು ಸಲ ಒಬ್ರು ಹಾಗೆ ಒಂದು ಸೂಚನೆ, ಇಲ್ಲೇ ಒಂದು ವರ್ಷ ಒಂದು ಸೂಚನೆ ಕಳಿಸ್ಕೊಟ್ಟಿದ್ರು, ಏನಂದ್ರೆ ದಿನವೂ 2 ಹೊತ್ತು ಪ್ರಾರ್ಥನೆಯನ್ನು ಮಾಡುವಂಥದ್ದು ಅಗತ್ಯ ಇದೆಯಾ, ಬೆಳಿಗ್ಗೆನೂ ಸಾಯಂಕಾಲನೂ 2 ಹೊತ್ತು ಪ್ರಾರ್ಥನೆ ಮಾಡಿಸೋದು ಟೈಮ್ ವೇಸ್ಟ್ ಅಲ್ವಾ ಅಂತೇಳಿ ಅವ್ರೊಂದು ಚೀಟಿಯನ್ನು ಕೊಟ್ಟಿದ್ರು. ನಾವು ಯಾವುದಕ್ಕೆ ಟೈಮ್ ವೇಸ್ಟ್ ಅಂತ ತಿಳ್ಕೋಬೇಕು, ಯಾವುದಕ್ಕೆ ಸಾರ್ಥಕ ಅಂತ ತಿಳ್ಕೋಬೇಕು ಅನ್ನೋ ಪರಿಜ್ಞಾನ ಬಹಳ ಮುಖ್ಯ. ಏಕೆಂದ್ರೆ ಗುರು ಬಸವಣ್ಣನವರು ಹೇಳ್ತಾರೆ, ಅಯ್ಯ ನಿಮ್ಮ ನೆನಹಾದಾಗಲೇ ನನಗೆ ಉದಯ, ನಿಮ್ಮ ಮರಹಾದಾಗಲೇ ಅಸ್ತಮಾನ ಅಂತ ಹೇಳ್ತಾರೆ. ಪರಮಾತ್ಮನ ಸ್ಮರಣೆಯನ್ನು ಯಾವಾಗ ಮರಿತೇವೋ ಆವಾಗ ಅದು ಸೂರ್ಯಾಸ್ತ ಆಗಿ ಕತ್ತಲೆ ಕವಿತಾ ಇದೆ, ನಮ್ಮ ಮನಸ್ಸಿಗೂ ಕತ್ತಲೆ ಕವಿತಾ ಇದೆ. ಯಾವಾಗ ಪರಮಾತ್ಮನ ನೆನಹನ್ನು ಮಾಡ್ತೀವೋ ಆಗ ಸೂರ್ಯೋದಯ ಆಗಿ ನಮ್ಮ ಅಂತರಂಗದಲ್ಲಿ ಬೆಳಕು ಚೆಲ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದ್ದರಿಂದ ಪ್ರಾರ್ಥನೆ, ಮುಸ್ಲಿಂ ಧರ್ಮಾನುಯಾಯಿಗಳು ದಿನಕ್ಕೆ 5 ಬಾರಿ ನಮಾಜ್ ಮಾಡ್ತಾರೆ. ನಾವು 5 ಬಾರಿ ಮಾಡದೇ ಇದ್ರೂ ಹೋಗ್ಲಿ, ಸಭೆ ಸಮಾರಂಭಗಳಲ್ಲಿ ಬೆಳಗ್ಗೆ ಒಂದ್ಸಲ ಸಾಯಂಕಾಲ ಒಂದ್ಸಲ ನಾವು ಮಾಡದೇ ಇದ್ರೆ ಹೇಗೆ? ಅದಕ್ಕೆ ಒಂದು ಉದ್ದೇಶ. ಎರಡನೇ ಉದ್ದೇಶ ಏನಪ್ಪ ಅಂದ್ರೆ, ಕಲ್ಯಾಣ ಪರ್ವ ಮತ್ತು ಶರಣ ಮೇಳ ಇವು ಮೂರು ತರಬೇತಿಗಳಿದ್ದ ಹಾಗೆ ತಿಳ್ಕೊಳ್ಬೇಕು. ಕಾರ್ಯಕರ್ತರಿಗೆ ಮತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಎಲ್ಲರಿಗೂ ಕೂಡ ಇವು ತರಬೇತಿಯ ತರಗತಿಗಳಿದ್ದ ಹಾಗೆ. ಯಾಕೆ ಅಂತಂದ್ರೆ, ಇಲ್ಲಿಗೆ ಬಂದಂತ ನೀವುಗಳೆಲ್ಲ ಏನನ್ನ ಜೀವನದಲ್ಲಿ ಇಟ್ಕೊಳ್ಬೇಕು ಅಂದ್ರೆ, ಈಗ ಎಷ್ಟೆಲ್ಲ ಕಡೆಯಲ್ಲಿ ಪ್ರವಚನಗಳನ್ನು ಕೇಳ್ತೀರಿ, ಪ್ರವಚನ ಕೇಳಿದಾಗ ನೀವೆಲ್ಲ ಸದ್ಭಕ್ತರಾಗಿರ್ತೀರ. ಅಂದ್ರೆ ಒಂದು ಊದಿನ ಕಡ್ಡಿಯನ್ನು ಹಚ್ತೀವಿ ನಾವು, ಊದಿನ ಕಡ್ಡಿ ಅಗರಬತ್ತಿಯನ್ನು ಹಚ್ಚಿದಾಗ ಅದು ಗಮ 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 ಸುವಾಸನೆಯನ್ನು ಬೀರ್ತಾ ಇರುತ್ತೆ ಅಗರಬತ್ತಿ. ಆದ್ರೆ ಅಗರಬತ್ತಿಯಿಂದ ಇನ್ನೊಂದು ದೀಪ ಹಚ್ಚಕ್ಕಾಗತ್ತೇನು? ಆಗತ್ತಾ? ಅಗರಬತ್ತಿ ಸುಡ್ತಾ ಇರುತ್ತಲ್ಲ, ಉರಿತಾ ಇರುತ್ತಲ್ಲ, ಅದರಿಂದ ಇನ್ನೊಂದು ದೀಪ ಹಚ್ಚಕ್ ಬರುತ್ತೇನೋ? ಹಚ್ಚಕ್ ಬರೋದಿಲ್ಲ. ಅದಕ್ಕೋಸ್ಕರ ನಾವು ದೀಪ ಹಚ್ಚಿದಾಗ ದೀಪದಿಂದ ದೀಪನೂ ಹಚ್ಚಬಹುದು, ದೀಪದಿಂದ ಅಗರಬತ್ತಿನೂ ಹಚ್ಚಬಹುದು, ಹೌದಲ್ಲ? ಹಾಗೆ ಅಲ್ಲಲ್ಲೇ ಪ್ರವಚನ ಕೇಳಿ ವಚನ ಸಾಹಿತ್ಯ ಓದಿ ನೀವು ಭಕ್ತರಾಗಿರ್ತೀರಿ, ಅಗರಬತ್ತಿಯಂತೆ ಸದ್ಭಕ್ತರಾಗಿ ಸುವಾಸನೆಯನ್ನು ಬೀರ್ತಾ ಇರ್ತೀರಿ. ಇಷ್ಟೇ ಸಾಲದು, ಕಲ್ಯಾಣ ಪರ್ವ ಶರಣ ಮೇಳಕ್ಕೆ ಬಂದು ಉರಿಯುವ ದೀಪಗಳಾಗಿ ಬಸವ ಕಿರಣಗಳಾಗಿ ಹೋಗಬೇಕು. ಆಗ ನೀವು ಉರಿಯುವ ದೀಪಗಳಾದಾಗ ನೀವೇನ್ ಮಾಡ್ತೀರಿ?
ಇನ್ನೊಬ್ಬರಿಗೂ ಹಚ್ಚಲಿಕ್ಕೆ ನಿಮಗೆ ಸಾಮರ್ಥ್ಯ ಬರ್ತಾ ಇದೆ, ಆತ್ಮವಿಶ್ವಾಸ ಬರ್ತದೆ. ಅದಕ್ಕಾಗಿ ನಾವು ಇವತ್ತಿನ ದಿವಸ ಧರ್ಮ ಅಂದ್ರೆ ಏನು, ಧರ್ಮ ಅಂದ್ರೆ ಬರೀ ಮಾತುಗಾರಿಕೆ ಅಲ್ಲ, ಇದು ತಿಳ್ಕೋಬೇಕು. ಯಾಕಂದ್ರೆ ಆಗಲೇ ನಮ್ಮ ಕರ್ಬಸಪ್ಪ ಕೋರಿಶೆಟ್ರು ಹೇಳಿದ್ರಲ್ಲ, ಕೆಲವರು ಹೇಳ್ತಾರೆ ಏನಿದು ಎಲ್ಲ ಒಂದೇ ತರ ಮಾತಾಜಿಯವರ ವಿಚಾರಗಳನ್ನೇ ಪ್ರತಿಪಾದನೆ ಮಾಡುವಂತವ್ರದ್ದೇ ಇರುತ್ತೆ ಶರಣ ಮೇಳ ಕಲ್ಯಾಣ. ಹೌದು, ಅದನ್ನ ಇಟ್ಕೊಂಡಿದೀವಿ. ಯಾಕೆ ಅಂದ್ರೆ ಒಂದು ಮೂರ್ತಿಯನ್ನ ಕಟಿಬೇಕಾದ್ರೆ ಆ ಮೂರ್ತಿಯನ್ನ ಕ್ಲೀನ್ ಆಗಿ ಕಟ್ಟದು ಮತ್ತೆ ಅದಕ್ಕೆ ಪಾಲಿಶ್ ಕೊಟ್ಟು ಸುಂದರವಾಗಿ ಮಾಡ್ತಾರೆ ಹೊರತು ಹೆಂಗಾದ್ರಂಗೆ ಏಟ್ ಹಾಕಿದ್ರೆ ಏನಾಗುತ್ತೆ, ಅದು ಸೀಳು ಹೋಗ್ಬಿಡುತ್ತೆ. ಹಾಗೆ ಯಾರ್ಯಾರೋ ಮಾತಾಡಕಾರರು ಕರೆಸ್ತಿರ್ತಾರೆ, ಮೊದಲು ಬಂದವ್ರೆ ಒಂಥರ ಮಾತಾಡ್ತಾರೆ, ನಂತರ ಬಂದವ್ರು ಇನ್ನೊಂಥರ ಮಾತಾಡಿ ಅವರು ಎರಡೂ ಮಾತುಗಳ ಮಧ್ಯದಲ್ಲಿ ಗೊಂದಲ ಹುಟ್ಟಿಸ್ತಾರೆ, ಹೊಟ್ಟು ಹೋಗ್ತಾರೆ. ನಮ್ದು ಅದಲ್ಲ, ತೇರನ್ನ ತೇರು ಎಳಿಬೇಕಂದ್ರೆ ಎಲ್ಲರೂ ಕೂಡಿ ಒಂದೇ ಕಡೆ ಎಳಿಬೇಕೆ ಹೊರತು ಒಬ್ಬೊಬ್ರು ಒಂದ್ ಕಡೆಗೆ ತೇರು ಎಳೆದ್ಬಿಟ್ರೆ ಹೌದಲ್ಲ. ಹಾಗೆ ಈಗ ಬೇರೆ ಧರ್ಮದವರ ಕಾರ್ಯಕ್ರಮಕ್ಕೂ ನಮ್ಮ ಅನೇಕ ಮಠಾಧಿಪತಿಗಳ ಕಾರ್ಯಕ್ರಮಕ್ಕೂ ಇರೋ ವ್ಯತ್ಯಾಸ ಅದೇ. ಈಗ ಬೇರೆ ಒಂದು ಇಸ್ಲಾಂ ಧರ್ಮದ ಕಾರ್ಯಕ್ರಮನೇ ಇರಲಿ, ಕ್ರೈಸ್ತ ಧರ್ಮದ ಕಾರ್ಯಕ್ರಮ ಇರಲಿ, ಆ ಕಾರ್ಯಕ್ರಮಗಳು ಹೆಂಗಿರ್ತವೆ ಅಂತಂದ್ರೆ ಒಂದೇ ತರ ವಿಚಾರ ಮತ್ತಷ್ಟು 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 ಹೇಳಿ 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 ಗಟ್ಟಿಗೊಳಿಸುವಂತ ಕಾರ್ಯಕ್ರಮಗಳು ಇರ್ತವೆ. ಇವ್ರು ಹಂಗಲ್ಲ, ಯಾರೋ ಒಬ್ಬ ಬರ್ತಾನೆ ಸಾಹಿತ್ಯ ಅರ್ಧಂಬರ್ಧ ಓದಿರ್ತಾನೆ, ಅವನೊಂದು ಮಾತಾಡ್ಬಿಡ್ತಾನೆ. ಏನ್ರಿ ಎಷ್ಟು ಜನ ಹೇಳ್ತಾರೆ ಬಸವಣ್ಣವ್ರು ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಹೇಳ್ಬಿಡು, ಅಷ್ಟು ಹಗುರವಾಗಿ ಸಾಧು ಸಂಬೋಧಿರಲ್ಲ ಸಂಶೋಧನೆ ಮಾಡಲ್ಲ, ಬಸವಣ್ಣವ್ರು ಆತ್ಮಹತ್ಯೆ ಮಾಡ್ಕೊಂಡ್ ಬಿಟ್ರು ಅಂತ ಹೇಳ್ಬಿಡೋದು, ಇಲ್ಲ ಬಸವಣ್ಣವ್ರು ಕೊಲೆ ಆದ್ರು ಅಂತ ಹೇಳ್ಬಿಡೋದು, ಬಾಯಿ ಬಂದದ್ದೇ ಒಂದ್ ಮಾತು. ಈ ರೀತಿಯಾಗಿ ಇದೆಲ್ಲ ಯಾಕಂದ್ರೆ ಇದು ಏಕರೂಪದ ಸೈದ್ಧಾಂತಿಕವಾದಂತಹ ಇನ್ನೂ ಸಿಸ್ಟಮ್ಯಾಟಿಕ್ ಆಗಿ ಒಂದು ಆಗಿಲ್ವಲ್ಲ, ಹಿಂಗಾಗಿ ಏನಾಗಿದೆ ಅಂದ್ರೆ ಅನೇಕರು ಅನೇಕ ರೀತಿಯ ವಿಚಾರ ಅದಕ್ಕೆಲ್ಲ ಅವಕಾಶ ಕೊಡಬಾರದು. ನಾವೇನಿದ್ರು ಕೂಡ ಒಂದೇ ರೀತಿಯ ವಿಚಾರಧಾರೆಗಳನ್ನ ಬಿತ್ತರಿಸಬೇಕು. ಈ ದಿಸೆಯಲ್ಲಿ ನಾವು ಕಡ್ಡಾಯವಾಗಿ ಮಾಡಬೇಕಾಗಿರುವಂತಹದ್ದು ಏನಪ್ಪಾ ಅಂತಂದ್ರೆ, ಒಂದು ಆದಿಗುರು ಬಸವಣ್ಣನವರ ಪೂಜೆ, ನಿಮ್ಮ ಮನೆ ಕಾರ್ಯಕ್ರಮಗಳೇ ಇರಲಿ ಸಾರ್ವಜನಿಕ ಕಾರ್ಯಕ್ರಮನೇ ಇರಲಿ, ನೀವು ಮೊಟ್ಟ ಮೊದಲು ಒಂದು ಧರ್ಮಗುರು ಬಸವಣ್ಣವರ ಪೂಜೆಯನ್ನು ಮಾಡಬೇಕು, ಅದಕ್ಕೆ ಕಲಿಸ್ತೀವಿ. ಅದಾದ ನಂತರ ಅನೇಕ ಸಮಾರಂಭಗಳಲ್ಲಿ ಧ್ವಜಾರೋಹಣವನ್ನು ಮಾಡಬೇಕು, ನೀವು ಗೃಹ ಪ್ರವೇಶನೇ ಇರಲಿ ಏನೇ ಇರಲಿ ಅಲ್ಲಿ ಧ್ವಜಾರೋಹಣ ಮಾಡುವಂತ ಕಾರ್ಯಕ್ರಮ ಇಟ್ಕೋಬೇಕು. ಅದಕ್ಕಾಗಿ ಇಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಾವಿಲ್ಲಿ ಕಲಿಸಿಕೊಡ್ತಾ ಇದ್ದೀವಿ. ಆ ನಂತರ ಪ್ರಾರ್ಥನಾ ಕಾರ್ಯಕ್ರಮ, ವಾರಕ್ಕೊಂದು ಸಲ ಪ್ರಾರ್ಥನಾ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ಬೇಕು. ಮನೆಯಲ್ಲಿ ಸಾಯಂಕಾಲ 7 ಗಂಟೆಗೆ ನೆನಗುವನ್ನು ನಡೆಸ್ಕೊಂಡು ಹೋಗ್ಬೇಕು. ಅದಕ್ಕಾಗಿ ಈ ನೆನಗು ಅನ್ನುವ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ನಾವು. ಹೀಗೆ ಈ ಎಲ್ಲ ವ್ಯವಸ್ಥಿತವಾದ ರೀತಿಯಲ್ಲಿ ನಿಮಗೆ ಟ್ರೈನಿಂಗ್ ಆಗ್ಬೇಕು. ಮತ್ತೆ ಇಷ್ಟೇ ಅಲ್ಲ, ಎಲ್ಲರಿಗೂ ಕೂಡ ಶರಣಗಣ ಪೂಜಿತ ಸ್ತ್ರೀಲಿಂಗ ದೇವ ಇದೆಯಲ್ಲ, ಎಲ್ಲರಿಗೂ ಕೂಡ ಅದು ಬಾಯ್ಪಾಠ ಆಗ್ಬೇಕು. ಏನ್ರಿ ಪ್ರತಿಯೊಬ್ರು ಅನಕ್ಷರಸ್ತ್ರಿಗೂ ಕೂಡ ಬಾಯ್ಪಾಠ ಆಗ್ಬೇಕು. ಅದು ಪ್ರಾರ್ಥನೆಗೆ ಉಪಯೋಗ, ಇಷ್ಟಲಿಂಗ ಪೂಜೆಗೂ ಬರುತ್ತದು. ಹೌದಲ್ಲ, ಶರಣಜನ ಪೂಜಿತ ಸ್ತ್ರೀಲಿಂಗ ದೇವ ಇದೆಯಲ್ಲ ಅದು ಇಷ್ಟಲಿಂಗ ಪೂಜೆಗೂ ಬರುತ್ತೆ. ಧಾರವಾಡದಲ್ಲಿ ನಮ್ಮ ರಾಷ್ಟ್ರೀಯ ಬಸವ ದಳದವರು ತುಂಬಾ ಚೆನ್ನಾಗಿ ಈ ಶ್ರಾವಣ ಮಾಸದ ಬಸವ ಜ್ಯೋತಿ ಕಾರ್ಯಕ್ರಮ ಮಾಡಿದ್ರು. ಮಾಡಿದಾಗ ಒಬ್ರು ಸ್ವಾಮಿಗಳು ಅವರೇನು ನಮ್ಮ ಇದ್ರದ್ದು ಲಿಂಗಾಯತ್ ಸ್ವಾಮಿಗಳೇ, ಆದ್ರೆ ನಮ್ಮ ವಿಚಾರದವರು ಅಂತೇನಲ್ಲ, ಪ್ರತ್ಯೇಕ ಸ್ವತಂತ್ರ ಮಠದವರು ಅಲ್ಲಿಗೆ ಬಂದಿದ್ರು. ಬಂದಿದ್ದವರು ನಮ್ದು ಪ್ರಾರ್ಥನೆ ಎಲ್ಲ ಅಲ್ಲಿ ಬಹಳ ಚೆನ್ನಾಗಿ ಮಾಡ್ತಾರೆ ನಮ್ಮ ಶರಣೆಯರು. ಪ್ರಾರ್ಥನೆ ಎಲ್ಲ ಆದ ನಂತರ ಸ್ವಾಮಿಗಳು ಹೇಳಿದ್ರಂತೆ, ಲಿಂಗದೇವ ಅನ್ನೋದು ನನಗೆ ಇವತ್ತು ಕ್ಲಿಯರ್ ಆಯ್ತು, ಶರಣನ ಪೂಜಿತ ಹಾಡು ಕೇಳಿದ ಮೇಲೆ ಕ್ಲಿಯರ್ ಆಯ್ತು, ಎಷ್ಟು ಮೂರ್ಖರಿದಾರಲ್ಲ ಜನ ಅದನ್ನು ವಿರೋಧ ಮಾಡ್ತಾರಲ್ಲ, ಪರಮಾತ್ಮನ ಸ್ವರೂಪವನ್ನ ಲಿಂಗಾಯತ ಧರ್ಮದ ದೇವರು ಲಿಂಗದೇವರು ಅಂತ ತಿಳ್ಕೊಂಡು ಅವನ ಸ್ವರೂಪ ಏನು ಅನ್ನೋದನ್ನ ಈ ಗೀತೆಯಲ್ಲಿ ಹೇಳಿದ್ದಾರೆ. ಅದನ್ನ ನಾವು ಮನನ ಮಾಡ್ತಾ ಹೋದಾಗ ಲಿಂಗದೇವನ ಸ್ವರೂಪ ಏನು ಅನ್ನೋದು ಗೊತ್ತಾಗ್ಬಿಡ್ತದೆ. ಅಂದಾಗ ಎಷ್ಟು ಅಜ್ಞಾನಿಗಳು ಇದನ್ನು ವಿರೋಧ ಮಾಡೋರು ಅಂತಂದು ಬರೀ ಆ ಹಾಡು ಕೇಳ್ಬಿಟ್ಟು ಸ್ವಾಮಿಗಳು ಹೇಳಿದ್ರಂತ. ಏನ್ರಿ ಅದಕ್ಕಾಗಿಯೇ ಪ್ರತಿಯೊಬ್ರು ಕೂಡ ಅನಕ್ಷರಸ್ಥರು ಕೂಡ ಆ ಹಾಡನ್ನ ಬಾಯ್ಪಾಠ ಮಾಡ್ಕೋಬೇಕು. ಮಾಡ್ಕೊಂಡು ಲಿಂಗ ಪೂಜೆ ಮಾಡ್ಬೇಕಾದ್ರೆ ಉಳಿದದ್ದು ನಿಮಗೆಲ್ಲ ಮಂತ್ರಗಳನ್ನೇ ಹೇಳಕ್ ಬರ್ಲಿಲ್ಲ ಅಂತ ಹೇಳ್ಕೊಂಡ್ರಿ, ಬರೀ 8 ನುಡಿಗಳಿಂದ ಕೂಡಿರುವಂತ ಈ ಪದ್ಯ ಹೇಳ್ಬಿಟ್ರೆ ಸಾಕು, ಲಿಂಗ ಪೂಜೆ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಈ 8 ವಸ್ತುಗಳನ್ನ ಇಟ್ಟು ಅಷ್ಟವಿಧಾರ್ಚನೆಯನ್ನ ಮಾಡ್ಲಿಕ್ಕೆ 8 ಹಂತಗಳೇನ್ ಬರ್ತವೆ, 8 ಪದ್ಯಗಳು ಬರ್ತವೆ. ನಮ್ಗೆ ಟೈಮ್ ಕಡಿಮೆ ಇದ್ದಾಗ 10 ನಿಮಿಷದಲ್ಲಿ ಪೂಜೆಯನ್ನ ಮಾಡ್ಕೊಳ್ಳಲಿಕ್ಕೆ ಈ ಪದ್ಯ ಸಹಾಯಕ ಆಗ್ತಾ ಇದೆ. ಆದ್ರಿಂದ ಎಲ್ಲರೂ ಕೂಡ ಆ ಪದವನ್ನ ಕಲಿಬೇಕು. ಯಾಕಂದ್ರೆ ಮೊದಲು ಎಲ್ಲರೂ ಕೂಡ ಏನ್ ಮಾಡ್ತಾ ಇದ್ರು ಅಂದ್ರೆ ತತ್ಪ್ರಣಾಮ
ಸದಾಶಿವಲಿಂಗಂ. ಈ ಹಾಡನ್ನೇ ಹೇಳ್ತಾ ಇದ್ರು ಲಿಂಗಾಷ್ಟಕ ಅಂತ ಹೇಳಿ. ಎಲ್ಲರೂ ಬ್ರಹ್ಮ ಮುರಾರಿ ಸುರಾರ್ಜಿತ ಲಿಂಗಂ ನಿರ್ಮಲ ಭಾಷಿತ ಶೋಭಿತ ಲಿಂಗಂ ಅನ್ನುವಂತ ಪದ್ಯವನ್ನ ಹೇಳ್ತಾ ಇದ್ರು. ಅದು ಏನಾಗಿದೆ ಅಂದ್ರೆ ಶಿವನ ವರ್ಣನೆಯಿಂದ ಕೂಡಿರುವಂತಹ ಪದ್ಯವೇ ಹೊರತು ದೇವರ ವರ್ಣನೆಯಿಂದ ಕೂಡಿರುವ ಪದ್ಯ ಅಲ್ಲ. ವ್ಯತ್ಯಾಸ ತಿಳ್ಕೊಳ್ತೀರಾ? ಅದು ಶಿವನ ವರ್ಣನೆ. ಯಾಕೆ? ಕಾಮ ದಹನ ಕರುಣಾಕರ ಲಿಂಗಂ. ಕಾಮ ದಹನವನ್ನು ಮಾಡಿದವನು ಯಾರು? ಶಿವ. ಆಮೇಲೆ ರಾವಣ ದರ್ಪ ವಿನಾಶಕ ಲಿಂಗಂ. ರಾವಣನ ದರ್ಪವನ್ನು ಉಳಿದವನು ಯಾರು? ಶಿವ. ಆದ್ದರಿಂದ ಅದು ಶಿವನಿಗೆ ಸಂಬಂಧಪಟ್ಟಂತ ಅಷ್ಟಕ. ನಾವು ಅದಕ್ಕೋಸ್ಕರ ನಿರಾಕಾರ ದೇವರ ಪೂಜಕರಾದ ಕಾರಣ, ನಿರಾಕಾರ ನಿರ್ಗುಣನು ಸಚ್ಚಿದಾನಂದ ನಿತ್ಯ ಪರಿಪೂರ್ಣನೂ ಆದ ಪರಮಾತ್ಮನ ಪೂಜಕರಾದ ಕಾರಣ, ಅದಕ್ಕಾಗಿ ನಾನು ಪ್ರತ್ಯೇಕವಾದಂತ ಲಿಂಗಾಷ್ಟಕವನ್ನು ಬರೆದಿದ್ದೀನಿ. ಇದು ಇಷ್ಟಲಿಂಗಾಷ್ಟಕ. ಈ ಇಷ್ಟಲಿಂಗಾಷ್ಟಕವನ್ನ ಪ್ರತಿಯೊಬ್ಬರೂ ಕಲಿಬೇಕು. ಅದಕ್ಕೋಸ್ಕರ ನಿಮ್ಗೆ ದಿನಕ್ಕೆ ಎರಡೆರಡು ಸಲ ನಾವು ಈಗ ಹೇಳಿಸ್ತಾ ಇರೋದು. ಆಮೇಲೆ ನೀವೆಲ್ಲರೂ ಒಂದು ಕೆಲಸ ಮಾಡ್ಬೇಕು. ಏನು ಅಂದ್ರೆ, ಈಗಾಗಲೇ ಅನೇಕರು ಮಾಡಿದ್ದಾರೆ, ಹೇ ಪರಮಾತ್ಮ ಲೋಕದ ಮಿತ್ರ ಇದೆಯಲ್ಲ, ಇದನ್ನ ಎಲ್ಲಾ ಶಾಲೆಗಳ ಪ್ರಾರ್ಥನೆಯಲ್ಲಿ ಅಳವಡಿಸಲಿಕ್ಕೆ ನೀವು ಹೋಗಿ ಹೇಳ್ಬೇಕು. ಏನ್ರಿ, ಪ್ರತಿಯೊಬ್ರು ಕೂಡ ಇವಾಗ ಬಹಳ ಕಡೆಯಲ್ಲಿ ಆಗ್ಲೇ ಈಗಾಗಲೇ ರೂಢಿ ಮಾಡ್ಕೊಂಡು ಬಿಟ್ಟಿದ್ದಾರೆ, ಹೇ ಪರಮಾತ್ಮ ಲೋಕದ ಮಿತ್ರನ ಶಾಲೆಗಳಲ್ಲಿ ಈಗ ಅದನ್ನ ಪ್ರಾರ್ಥನಾ ಇದರೊಳಗೆ ರೂಢಿ ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ನೀವುಗಳು ಕೂಡ ಏನ್ ಮಾಡ್ಬೇಕು, ಒಂದು ಹೇ ಪರಮಾತ್ಮ ಲೋಕದ ಮಿತ್ರ